अजी मंगला आरती तब अजी ಏನಾದ್ರು ಮರ್ತಿದ್ಯಾ ಅಜ್ಜಿ ಸರಿಯಾಗಿ ನೆನಪು ಮಾಡ್ಕೋ ಅಜ್ಜಿ ನಿನ್ ಬರ್ತಡೇನ ನಾನು ಮರ್ತ ಹೋಗ್ಬಿಟ್ಟೆ ಅನ್ಕೊಂಡಿದ್ಯಾ ಅಜ್ಜಿ ಇಲ್ಲ ಐಶು ನಿನ್ನನ್ನ ಸ್ವಲ್ಪ ಹೊತ್ತು ಸತಾಯಿಸಿ ನೋಡೋಣ ಅಂತ ನಾನೇ ನಾಟಕ ಆಡಿದ್ದು ಆಶೀರ್ವಾದ ಮಾಡು ಅಜ್ಜಿ 100 ವರ್ಷ ಚೆನ್ನಾಗಿ ಬಾಳು ಐಶು ಹೋಗು ನಿಮ್ಮ ತಂದೆ ತಾಯಿ ಫೋಟೋ ಹತ್ರ ಹೋಗಿ ಅವರ ಆಶೀರ್ವಾದನೂ ತಗೋ ಆಯ್ತು ಅಜ್ಜಿ ब्रोकर किल्ब कास गोस्कर निन्न कसबगेने मोसा मारता इदियेनो नन लेवल एनु अंत गोत्तिदियेनो निनगे हाँ सूर्य जगत्तन्ना बेळगो हागे चंद्र इरुळन्ना तोरियो हागे हत्त जनर संसारक्के बेळकु कोड्ता इरोदु ई अन्नपूर्णेश्वरी वंश कणले नन्न वंशद कुडी नन्न बंगारुगे राजकुमारनंत गंडिन फोटो तगोंड बारो अंद्रे किवुड्रगो कुरुड्रगो तोर्सो ई फोटोस गळन्न तंदु ननगे तोर्स्ता इदिया तगोंड होगले ले ब्रोकर ओळ्ळे गंडगळ फोटोगळ इद्रे तगोंड बा इल्ल अंद्रे ई मने कडेनु तले हाकबेड होगले इदकिंत गंडगळन्न इन्नेल्लिंद हुडुकली ताये याके आ काळदल्ले ननगे महाराजनंत गंड सिक्किदाने अंदमेले ನನ್ನ ಮೊಮ್ಮಗಳು ಈಗಿನ ಕಾಲದವಳು ಕಣೋ ಮಹಾರಾಣಿ ಹಾಗೆ ಕಳೆ ತುಂಬಿರೋ ನನ್ನ ಮೊಮ್ಮಗಳಿಗೆ ಮಹಾರಾಜಂತರ ಗಂಡ ಸಿಗಲ್ವೇನೋ ಸಿಕ್ತಾನೆ ಯಾಕೆ ಸಿಗಲ್ಲ ಎಲ್ಲಿದೀಯಪ್ಪ ಏ ನಮ್ಮ ದೇಶರ ಗೆದ್ದುಬಿಡರ ಕಣೋ ಏ ತಾತಮ್ಮ ನಮ್ಮ ದೇಶರ ಗೆದ್ದುಬಿಡಾನೆ ನಮ್ಮ ದೇಶರಿಗೆ ಏನು ನಮ್ಮ ದೇಶರಿಗೆ ನಮ್ಮ ದೇಶರಿಗೆ ನಮ್ಮ ದೇಶರಿಗೆ ನಮ್ಮ ದೇಶರಿಗೆ ನಮ್ಮ ದೇಶರಿಗೆ ನಮ್ಮ ದೇಶರಿಗೆ अभिमानी नावु नम्मूर हेसरा पुलिसिद वीरा कुणियो जिगियो निंदे कनो कमालु माडोरिल्ला सवालु नम्मा मन्सु गेद्दा मन्सु कदा कुमारा नीने नम्मा सरदारा रंगोली हाकोण बाे हम कटोण बा जय घोष हाड़ोण बा जयद हब्बान हलू बेरगली नाड़ेनो दिन नेनपली तकादी हाड़ोण येद इलाना सोलू अंत माते नोड़ा गेलवा मीरा केड़ना
ಎದ್ದು ನಿಂತಾಗ ಶ್ರೀರಾಮನೋ, ಯುದ್ಧ ಅಂದಾಗ ಶ್ರೀಕೃಷ್ಣನೋ, ಸ್ನೇಹ ಅಂದಾಗ ಆ ಕರ್ಣನೋ, ಸಿಡಿದು ನಿಂತಾಗ ಕಲಿ ಭೀಮನೋ. ಈ ಊರಾನೆ ತಾನೀಗಿವನೇ ಕಣೋ, ಆ ದೈವ ತಂದಂತ ಬರಬು ಕಣೋ. ಹಬ್ಬ 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 ಮನೆಗೂ ಮನಕ್ಕೂ ತಂದ ನಮ್ಮ ಬೆಳಕು, ಚಿಂತೆ ಎಲ್ಲ ಬಿಟ್ಟಾಕು. ಇವನೇ ಇವರೇ ನಮ್ಮ ಕಾಯುವಂತ ಸಿಪಾಯಿ, ತನ್ನಿ ಹಾರ ತುರಾಯಿ. ಚಕ್ಕಣಕರ ಚಕ್ಕಣಕರ ಚಕ್ಕಣಕಾರೆ, ಕೆತ್ತಾಯ್ತು ಹಾಡೋಣ ಥಿಂತನ ನಾಳೆ. ಚಕ್ಕಣಕರ ಚಕ್ಕಣಕರ ಚಕ್ಕಣಕಾರೆ, ಕೆತ್ತಾಯ್ತು ಹಾಡೋಣ ಥಿಂತನ ನಾಳೆ. ನಿನ್ನಿಂದ ಗೆಲುವು ಅಭಿಮಾನಿ ನಾವು, ನಮ್ಮೂರ ಹೆಸರ ಉಳಿಸಿದ ವೀರ. ಕುಣಿಯೋ ಜಿಗಿಯೋ ನಿಂದೆ ಕಣು ಕಮಲು, ಮಾಡೋರಿಲ್ಲ ಸವಾಲು. ನಮ್ಮ ಮನ್ಸು ಗದ ಮನ್ಸು ಗದ ಕುಮಾರ, ನೀನೇ ನಮ್ಮ ಸದಾರ. ನೋಡ್ಕೂಸೆ, ನಮ್ ಕುಲ್ದಾಗೆ ಬೇಟೆ ಆಡುವಂತ ನಿಸ್ಸಿಂರವ್ರೆ, ಕಾಡ್ಜೇನ್ನ ಕಿತ್ತು ಎಲ್ರು ಬಾಯಿ ಸಿಹಿ ಮಾಡುವಂತ ನಿಪುಣರವ್ರೆ, ಬೆಟ್ಟನೆ ಗುದ್ದಿ ಪುಡಿ ಮಾಡಿ ಊರಿಗೆ ರಂಗೋಲಿ ಇಡುವಂತ ವೀರ್ರು ಶೂರು ಅವ್ರೆ. ಆದ್ರೆ ವಿದ್ಯಾ ಕಲ್ತು ನಾಲ್ಕು ಜನರಿಗೆ ಸಹಾಯ ಮಾಡ್ದಂತವ್ರು ಯಾರೂ ಇಲ್ಲ. ಅದನ್ ನೀನ್ ಮಾಡ್ಬೇಕು ಮಗ, ಪ್ಯಾಟೆಗೆ ಹೋಗಿ ಚೆನ್ನಾಗ್ ಓದಿ ಉದ್ಧಾರ ಆಗ್ಬೇಕು. ನಮ್ಮೆಲ್ರಿಗೂ ಒಳ್ಳೆ ಹೆಸರು ತರ್ಬೇಕು ಮಗ. ಆಯ್ತ್ ಕಣವ, ಆಕಾಶದಲ್ಲಿರೋ ನಕ್ಷತ್ರ ಹಾಕಿತ್ತು ನಿನ್ ಕಿಸೆಯಲ್ಲಿ ಇಡು ಅಂದ್ರು ಇಡ್ತೀನಿ. ಹಂಗೇನೆ ಚೆನ್ನಾಗ್ ಓದಿ ನಮ್ಮೂರ್ಗೆ ನಿಮ್ಗಳಿಗೆ ಎಲ್ಲ ಒಳ್ಳೆ ಹೆಸರು ತರ್ತೀನಿ. ಅಯ್ಯೋ ಅಯ್ಯೋ ನನ್ ಬಂಗಾರ, ಅಷ್ಟ್ ಮಾಡು ಮಗ ಸಾಕು. ಅಯ್ಯೋ ನನ್ ಬುದ್ಧಿಗಷ್ಟು ಮಾತಾಗೆ ಕಾಲ ಕಳಿತಾವ್ನಿ. ಇನ್ನೇನ್ ಮೇಷ್ಟ್ರು ಬರ್ತಾರೆ, ಇಟ್ಟು ಮಾಡ್ತೀನಿ ಉಣ್ಕೊಂಡು ಹೋಗುವೆ ಅಂತೆ. ಗೌರ, ನಾನ್ ನಿನ್ಗೆ ಎಲ್ಲೆಲ್ಲೋ ಹುಡುಕ್ತೆ ಗೊತ್ತಾ? ಹೌದಾ? ಹಂಗಾದ್ರೆ ನೀನು ಚೆನ್ನಾಗಿ ಹುಡುಕಿದ್ಯಾ? ಹ್ಮ್, ಇಡೀ ಮಧುಗಿರಿನೆಲ್ಲ ಹುಡುಕಿದೀನಿ ಗೊತ್ತಾ. ಮಧುಗಿರಿ ಅಂದ್ರೆ ನಿಂಗೆ ಅರ್ಥ ಗೊತ್ತಾ? ಹ್ಮ್, ಮಧು ಅಂದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ, ಅದಕ್ಕೆ ತಾನೇ ಮಧುಗಿರಿ ಅಂತ ಕರೆಯೋದು. ಗೌರ, ನೀನ್ ಕೊಳಲ್ ನುಡಿಸಿ ನನ್ ಕಾಲನ್ನ ನಿನ್ ಕಡೆ ಕರ್ಸ್ಕೊಂಡಿದ್ಯಾಕೆ? ರೆಕ್ಕೆ ಬಡ್ಕೊಂಡು ಹಾರೋಗ್ತಿರೋ ನಿನ್ ಪ್ರೀತಿನ ಹಿಡಿಯೋಕೆ. ಗೌರ, ನಾನು ಓದೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿನ್ ಪ್ರೀತಿನ ಬಿಟ್ಟು ಹೋಗ್ತಾ ಇದೀಯಾ? ಹ್ಮ್, ನನ್ ಪ್ರೀತಿ ನಿನ್ ಬಿಟ್ಟು ಹಾರೋಗ್ತೈತೆ ಅನ್ಕೊಂಡ್ಯಾ? ಮನ್ಸು ಹೇಳ್ತಾ ಇದೆ. ಏನಂತ? ಹ್ಮ್, ಜೀವಕ್ ಜೀವ ಆಗಿರೋ ನನ್ ಜೀವ, ಹೃದಯದ ಬಡಿತವಾಗಿದ್ ನನ್ ಹಮೀರ ನನ್ ಬಿಟ್ಟು ದೂರ ಆಗ್ತಾನೆ ಅಂತ ಕಂಡಬ್ಬೆ ಒಂದನ್ನೊಂದ್ ಬಿಟ್ಟಿರೋಕ್ ಸಾಧ್ಯನಾ ಅಥವಾ ಮರೆಯಕ್ ಸಾಧ್ಯನಾ? ಹೋಗ್ತೀನಿ, ಹೋದ್ರು ಓದಿ ಹಿಂದಕ್ ಹಾರ್ ಬರ್ತೀನಿ. ಪ್ರೀತಿ ತುಂಬಿರೋ ನಿನ್ ಎದೆಗೂಡಲ್ಲಿ ಬಂದ್ ಕುತ್ಕೊಂತೀನಿ. ಅಲ್ಲಿವರೆಗೂ ಈ ನನ್ನ ಪ್ರೀತಿ ಸ್ಪರ್ಶನೆ ಈ ನಿನ್ನ ಪ್ರೀತಿ ಅರಮನೆ ಕೋಟೆ ಇದ್ದಂಗೆ. ಈ ನಿನ್ನ ರಕ್ಷಾ ಕವಚ ಅನ್ನೋ ಮುತ್ತಿನ ಚಿಪ್ಪಲ್ಲಿ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬಂದು ಈ ಚಿಪ್ಪನ್ ಸರ್ಗನ್ ಸರಿಸಿ ಮುಟ್ಟೋವರೆಗೂ ಈ ಮುತ್ತು ಯಾರ ಕೈಗೂ ಸಿಗಲ್ಲ.
अंत नहीं पिरोती मैडम नोड़े नेसर गौर चंदी बिड़ला मग अच्छा गौर नेस सिटी ओद गौर नावंतु ओद नम नेस चना ओदली नम बेस्ट सिटी कल्सवरे सत्यू निजना देर मेल प्रमाण माँ गंचरायणो नेस मेस्ट जो सिटी बनी बस हत्र हो ना बरलाम मेस्ट जो बिल 150 रूपये कद तुमकूर हम पिचर नोडक बंदी नोड़ मगा नीन होता परस्थल के वसि भय भक्त नीनेनू तले गच्चक बेड अम्मा नानेन तले केड्सकळक्किल्ल नीन होत्तक सरिया गुंडु हसिगे एम्मेगे मेवाकद मरीबेड आ काड बेक बंदु कोळी कच्चकोंडु होद हुषारु सूम्किल्ल मग नंगेनु हेळबेड ओ हसुगु एम्मेगे नीरु मेवु नीने नोडकोत्तिद्द निन् मूतिगे होगि चेन्नागि ओदि उद्धारक बरोगु नमस्कार मेष्ट्रे नमस्कार एनिदल्ल यारिगे इदल्ल नम्म नेसरिगोस्कर ओ नमस्कार मेष्ट्रिगे नमस्कार पटेल रे नन्न मग प्याटेगे ओदक होय्तावनल्ल बरी कई हंग कलोद अदे गंगाधर हिंगे तक तसिवी नि मगन ओद कलस्तो व्यापार कल्स्तो इन अगत अली हास्टल हास्टल ऊट तिंडी एल समृद्धवा इवन बे पुस्तक नीन ऐन आतंक पटको बेड़ गौड्रे ओसी बुद्धि ले सण्डोने चना ओदि ऊर् अम्मे वाले हसर तक बार गौड्रे बस हत समय बेग मग देवरी Come in, sir. Yes, come in. Yeah, my dear students. Every day, every minute, every second, ee science prapanchadalli ondalla ondu adbhutagalu, vismayagalu, I mean, amazing and something different and unique. ನಡಿತನೆ ಇರುತ್ತೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಯು ಕ್ಯಾನ್ ಕ್ರಿಯೇಟ್ ಮೆನಿ 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 ವಂಡರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯು ಮಸ್ಟ್ ಕಾನ್ಸಂಟ್ರೇಟ್ ವೆರಿ 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 ಸೀರಿಯಸ್ಲಿ ಓಕೆ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಹೇ ವಿವೇಕ್ ಎಲ್ಲ ಸ್ಟೂಡೆಂಟ್ಸ್ ನೇರವಾಗಿ ಕೂತ್ಕೊಂಡು ನನ್ನ ಪಾಠ ಕೇಳ್ತಾ ಇದ್ದಾರೆ ಅವಿವೇಕ್ ಈ ತರ ಬೆಂದೋಸ್ಕೊಂಡು ಕೂತಿದ್ಯಾ ತಿರುಗಾದ ಕಡೆ ಇದೇನು ಕ್ಲಾಸ್ ರೂಮ್ ಅನ್ಕೊಂಡೆ ಡಿಸ್ಕೋಥೆಕ್ ಅನ್ಕೊಂಡ್ಯಾ ನಿನ್ನ ಇಷ್ಟ ಬಂದ ನನ್ನ ಕುಣಿಯಕ್ಕೆ ಡಿಸಿಪ್ಲಿನ್ ಆಗಿದ್ದು ಡಿಸೆಂಟ್ ಆಗಿ ಕೂತ್ಕೊಳ್ಳಕ ಆಗಲ್ಲ ಇದೇನು ಬ್ರಿಗೇಡ್ ರೋಡ್ ಅನ್ಕೊಂಡ ಎಂಜಿ ರೋಡ್ ಅನ್ಕೊಂಡ ಏಯ್ ತಿರುಗಾ ಏಯ್ ಈ ಪಟ್ಟಿಂಗ್ ತನ ಪುಂಡಾಡ್ತನ ಎಲ್ಲ ನಿನಗೆ ಈ ಖುಷಿ ಆಗಿರಬಹುದು ಇದೇ ರೀತಿ ನಿನ್ನ ಜೀವನದಲ್ಲಿ ನೀನು ಮುಂದುವರಿಸಿದ್ರೆ ಪಂಗ ನಾಮ ಮೋರ್ ನಾಮ ಗ್ಯಾರಂಟಿ ಏಯ್ ಬಂದ್ರು नोड़ता नन कॉलेज बंद मोदल दिन नापक बरत
ತುಂಬಾ ಸಂತೋಷ. ಸುಮಾರು 15 ವರ್ಷದ ನೆನಪು ನಿಮಗೆ ಈಗ ಆಗ್ತಾ ಇದೆಯಾ? ನಿಮ್ಮ ನೆನಪಿನ ಶಕ್ತಿಗೆ ಬಹಳ ಥ್ಯಾಂಕ್ಸ್. ಅದೇನು ಅಂದ್ರೆ ಫಸ್ಟ್ ಟೈಮ್ ನಾನು ನಿಮ್ಮನ್ನ ನೋಡಿದ್ನಲ್ಲ, ಆಗ ನೀವು ಯಾವ ರೀತಿ ಸ್ಟೈಲ್ ಮಾಡ್ಕೊಂಡಿದ್ರಿ, ಯಾವ ಡ್ರೆಸ್ ಹಾಕೊಂಡಿದ್ರಿ, ಈಗಲೂ ಅದೇ ತರ ಸ್ಟೈಲ್ ಮಾಡ್ಕೊಂಡು ಅದೇ ಡ್ರೆಸ್ ಹಾಕೊಂಡಿದ್ರಿ, ಅದಕ್ಕೆ ನಂಗೆ ಹಳೆ ನೆನಪು ಬಂದಿದ್ದು. ಹಳೆ ನೆನಪ ಅದೇನಂತ ನನಗೆ ನೆನಪೇ ಬರ್ತಾ ಇಲ್ವಲ್ಲ. ಅದು ನಾನು ಮೊದಲನೇ ಸಲ ಕಾಲೇಜಿಗೆ ಬಂದ್ನಲ್ಲ, ಆಗ ನಾನು ಕ್ಯಾರಿಂಗ್ ಅಲ್ಲಿ ಇದ್ದೆ. ಕ್ಯಾರಿಯರ? ಅಯ್ಯೋ, ಆ ಕ್ಯಾರಿಯರ್ ಅಲ್ಲ, ಈ ಕ್ಯಾರಿಯರ್. ಆಗ ನೀವು ಅಪೋಸಿಟ್ ಕ್ಲಾಸ್ ರೂಮ್ ಇಂದ ಹೊರಗೆ ಬಂದಿದ್ರಿ. ಅದೇ ನೋಡಿ, ಫಸ್ಟ್ ಟೈಮ್ ನಾನು ನಿಮ್ಮನ್ನ ನೋಡಿದ್ದು. ಅದೇ ಕಣ್ಣು, ಅದೇ ಮೂಗು, ಅದೇ ತುಟಿ, ಅದೇ ಮೈ ಕಟ್ಟು, ಅದೇ ಫೇಸ್ ಕಟ್ಟು, ಅದೇ ಹೇರ್ ಕಟ್ಟು. ನಿಮ್ಮನ್ನ ನೋಡ್ತಾ 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 ಹಾಗೇ ಮೈ ಮರ್ತ್ ಬಿಟ್ಟಿದ್ದೆ. ಏನಾಯ್ತು ಗೊತ್ತಾ? ಏನಾಯ್ತು? ಡೆಲಿವರಿ ಪೇನ್ ಶುರು ಆಗೋಯ್ತು. ನಾನು ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಕ್ ಬಂದಿದ್ದೆ, ಆದ್ರೆ ರಿಪೋರ್ಟ್ ಮಾಡಿದ್ದು ಎಲ್ಲಿ ಗೊತ್ತಾ? ಎಲ್ಲಿಗೆ? ನರ್ಸಿಂಗ್ ಹೋಮ್ ಬೆಡ್ ನಲ್ಲಿ. ನನಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ನನ್ನ ಮುಖ ನೋಡಿದ ತಕ್ಷಣ ನಿಮ್ಗೆ ಡೆಲಿವರಿ ಪೇನ್ ಶುರು ಆಗಿದೆ ಅಂತಂದ್ರೆ ಆ ಮಗು ನಿಮ್ ತರ ಇದೆಯಾ, ಇಲ್ಲ ನಿಮ್ ಯಜಮಾನ್ ತರ ಇದೆಯಾ? ಇಲ್ಲ. ಏ, ನನ್ ತರ ಬೆಳ್ಳಗೂ ಇಲ್ಲ, ನನ್ ಗಂಡನ್ ತರ ಕೆಂಪಗೂ ಇಲ್ಲ, ನಿಮ್ ತರ ಕಪ್ಪಗಿದೆ. ಮಗು ನನ್ ತರ ಕಪ್ಪಗಿದೆ ಅಂತಂದ್ರ ಅದಕ್ ನಾನ್ ಕಾರಣ ಅಲ್ವಲ್ಲ? ಅದಕ್ ನೀವು ಕಾರಣ ಅಲ್ಲ, ಆದ್ರೆ ಯಾವಾಗ್ಲೂ ಒಬ್ಬ ಕಪ್ಪು ಬಣ್ಣದ ವ್ಯಕ್ತಿ ಆಗಾಗ ಕನಸಿನಲ್ಲಿ ಬರ್ತಾ ಇದ್ದ. ಹೆಚ್ಚು ಕಡಿಮೆ ಅವನು ನಿಮ್ ತರನೇ ಇದ್ದ. ಆವತ್ತಿಂದ ಇವತ್ತವರೆಗೂ ಈ ವಿಷಯ ನಿಮ್ ಹತ್ರ ಹೇಳೋಣ ಅಂತ ಕಾಯ್ತಾ ಇದ್ದೆ, ಇವತ್ತು ಹೇಳ್ಬಿಟ್ಟೆ. ಅಕಸ್ಮಾತ್ ನಾನೇ ಇದ್ರು ಇರ್ಬೋದಾ? ಆ, ನನಗೂ ಅದೇ ಡೌಟು. ನನ್ನ ಮಗ ಬೆಳಿತಾ ಬೆಳಿತಾ ನಿಮ್ಮೊಳ್ಗೆನೆ ಕಾಣ್ತಿದ್ದಾನೆ. ಬರೀ ಕನ್ಸಲ್ ಬಂದಿದ್ದಕ್ಕೆ ನಿಮಗೆ ಈ ತರ ಆದ್ರೆ ಇನ್ನು ನಿಜವಾಗ್ಲು ನಾನೇ. ನಂಗ್ ನಾಚಿಕೆ ಆಗತ್ತಪ್ಪ. ಹೌದಾ? ಹಲೋ, ಹೆದರ್ಕೋಬೇಡ ನೇಸ್ರ, ನಾನಿದ್ದೀನಿ. ಪ್ರಿನ್ಸಿಪಾಲ್ ನಂಗೆ ಪರಿಚಯ ಇದ್ದಾರೆ. ನಮಸ್ಕಾರಣಪ್ಪ. ನಮಸ್ಕಾರ ಸರ್. ಪ್ರಿನ್ಸಿಪಾಲ್ ಇದ್ದಾರಾ? ಹಾಂ ಸರ್. ತಗೊಳಪ್ಪ ಈ ಚೀಟಿ ಕೊಡು ಒಳಗಡೆ. ಒಂದ್ ನಿಮಿಷ ಸರ್. ಆಯ್ತಪ್ಪ ಸರ್. ನಿಮ್ಮನ್ನ ಯಾರು ನೋಡಕ್ ಬಂದವ್ರಿ ಸರ್? ಕಳಿಸಿ ಅವ್ರನ್ನ. ಸರಿ ಸರ್, ಒಳಗಡೆ ಹೋಗಿ ಸರ್. ಬಾನಿ ಸರ್. ನಮಸ್ಕಾರ ಹಿರಮಿಟ್. ನಮಸ್ಕಾರ ಮಿಸ್ಟರ್, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಾವ್ ಹೇಗಿದ್ದೀರಿ? ದೇವ್ರ ದಯದಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ಇವನೇ ನಾನು ಹೇಳ್ತಾ ಇದ್ನಲ್ಲ ಹುಡುಗ ನೇಸ್ರ ಅಂತ. ಆಯ್ಸಿ. ಇವನ ವಿಷಯಕ್ಕೋಸ್ಕರನೇ ಬಂದೆ. ಇಡೀ ನಮ್ಮ ರಾಜ್ಯದಲ್ಲೇ ನಿಮ್ ಕಾಲೇಜು ಅತ್ಯಂತ ಆದರ್ಶವಾದದ್ದು. ಅದರಲ್ಲೂ ಬಡವರಿಗೆ ಉಚಿತ ವಿದ್ಯಾಭ್ಯಾಸ ಯೋಜನೆ ಇದೆಯಲ್ಲ, ಅದು ಮಾದರಿಯಾದದ್ದು. ಆ ಯೋಜನೆಯಡಿ ನಮ್ ನೇಸ್ರನ್ಗೆ ಏನಾದರೂ ಅನುಕೂಲ ಆಗೋದಾದ್ರೆ ಬಹಳ ಧನ್ಯನಪ್ಪ. ಆಗ್ಲಿ, ನೋಡೋಣ. ತುಂಬಾ ವಿನಯವಂತ ಒಳ್ಳೆ ಹುಡುಗ ಇರಮಿಟ್ರೆ. ಅವನ್ ಕ್ರೆಡೆನ್ಶಿಯಲ್ ನೋಡಿದ್ರೆ ನಿಮ್ಗೆ ಆಗ ಗೊತ್ತಾಗುತ್ತೆ ನೋಡಿ. ಕುಗ್ರಾಮದ ವಿದ್ಯಾರ್ಥಿ ಒಬ್ಬ ಇಷ್ಟೊಂದು ಪ್ರತಿಭಾಶಾಲಿ ಆಗಿದ್ದಾನೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ ಮಿಸ್ಟ್ರೆ. ಥ್ಯಾಂಕ್ ಯು ಸರ್. ಗುಡ್, ವೆರಿ ಗುಡ್. ಇಂಥ ಒಬ್ಬ ಪ್ರತಿಭಾಶಾಲಿ ವಿದ್ಯಾರ್ಥಿಗೆ ನಮ್ಮ ಕಾಲೇಜಿನಲ್ಲಿ ಸೀಟ್ ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ಕೊಡೋಣ ಬಿಡಿ. ಖಂಡಿತ ಈ ಹುಡುಗ ಏನನ್ನಾದರೂ ಸಾಧಿಸ್ತಾನೆ, ನಿಮ್ಮ ಕನಸನ್ನ ನನಸು ಮಾಡ್ತಾನೆ ಮಿಸ್ಟ್ರೆ. ನೋಡಯ್ಯ, ಈ ಹುಡುಗನ ಎ ಸೆಕ್ಷನ್ಗೆ ಸೇರ್ಸಪ್ಪ. ಬರ್ತೀನಿ ಸ್ವಾಮಿ. ಬನ್ನಿ, ತುಂಬಾ ಉಪಕಾರ ಆಯ್ತು, ಬರ್ತೀನಿ. ಇರ್ಲಿ ಮಿಸ್ಟರ್, ಇರ್ಲಿ. ಅಮಿನೋ ಆಸಿಡ್ಸ್ ಆರ್ ಅಪಥೆಟಿಕ್ ಇನ್ ನೇಚರ್, ಸರ್ಟನ್ ಪಿಎಚ್ ಇಟ್ ಆಕ್ಟ್ಸ್ ಬೋತ್ ಅನಾಯ್ ಅಂಡ್ ಕ್ಯಾಟಾಯನ್. ನಮಸ್ಕಾರ ಸರ್. ಈ ಕ್ಯಾಂಡಿಡೇಟ್ ನ್ಯೂ ಅಡ್ಮಿಷನ್ ಸರ್. ಯಾ, ಓಕೆ ಓಕೆ. ನಮಸ್ಕಾರ ಬುದ್ಧಿ. ಏನ್ ಹೆಸರು? ಜವರಯ್ಯ ಮುನಿತಾಯಮ್ಮನ ಮಗ ಸಗಣಿ. ಸೈಲೆನ್ಸ್, ಸೈಲೆನ್ಸ್. ಸಗಣಿ ಗಂಜಲಾಲ, ನಾನು ಕೇಳಿದ್ದು ನಿನ್ನ ಹೆಸರು ಏನು ಅಂತ. ಅದೇ ಬುದ್ಧಿ ನನ್ನ ಹೆಸರು, ನನ್ನ ಊರಲ್ಲೆಲ್ಲ ಹಂಗೆ ಕರೆಯೋದು.
ಒಳ್ಳೆ ವಿಚಿತ್ರದ ಕಣಯ್ಯ ನೀನು. ಏಯ್ ನಿನ್ನ ಹೆಸರು ನೇಸ್ರ ಅಂತ ಸಗಣಿ ನಿನ್ನ ಅಡ್ಡ ಹೆಸರು ಇರಬೇಕು. ಹೂ ಬುದ್ಧಿ. ಓ ಎಲ್ಲದಕ್ಕೂ ಹೂ ಅಂತೀಯಲ್ಲ ಯಾ ಬುದ್ಧಿ. ನಮ್ಮ ಅವ್ವ ಹೇಳ್ತಾಳೆ ಬೆಳಕು ಎಲ್ಲರಿಗೂ ಹೆಂಗ್ ಒಳ್ಳೇದ್ ಮಾಡತ್ತೋ ಹಂಗೆ ಮನುಷ್ಯನು ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕಂತೆ, ಯಾರಿಗೂ ಕೇಡ್ ಮಾಡಬಾರ್ದಂತೆ. ಓ ಸರಿ ಕಣಯ್ಯ, ನಿಮ್ಮವ್ವ ಹೇಳಿದೇನೋ ಕರೆಕ್ಟ್. ಆದ್ರೆ ಬುದ್ಧಿ ಸ್ವಾಮಿ ಅಂತ ಲಚ್ಚರಸ್ನೆಲ್ಲ ಕರಿಬಾರ್ದು, ಸರ್ ಅಂತ ಕರಿಬೇಕು. ಮುದ್ದೆ ಸಾರು? ಮುದ್ದೆ ಸಾರಲ್ಲಯ್ಯ, ಸರ್ ಅಂದ್ರೆ ಬುದ್ಧಿ ಸ್ವಾಮಿ ಅಂತಾನೆ ಅರ್ಥ, ನೀನು ಸರ್ ಅಂತ ಕರಿಬೇಕು. ಸರಿ ಬುದ್ಧಿ. ಅಲ್ಲ ಸರ್, ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಕೇಳ್ತೀನಿ ಸರ್. ಗಮರ ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್ ಆನ್ ದ ಡಯಾಗ್ರಾಮ್ ಓಕೆ? ಯಾ ನೋಡೋದಿಕೊಳ್ಳೆ ಡಿಸೆಂಟ್ ಆಗಿದನಲ್ವಾ. ಎಲ್ಲ ವಿದ್ಯೆನು ಕಲ್ಸನ್ ಬಿಡು. ಓ ನೆಲದ ಮೇಲಲ್ಲ ಯಾ, ಆ ಬೆಂಚ್ ಮೇಲೆ ಕುತ್ಕೋ ಬುದ್ಧಿ. ಅಲ್ಲ ಸರ್, ನಮ್ಮೂರ್ನಾಗೆ ನನ್ ಮರದ ಕೆಳಗೆ ನೆಲದ ಮೇಲೆ ಕುಂತ್ಕೊಂಡೆ ಪಾಠ ಕೇಳಿದ್ದು, ಇಲ್ಲಿವರೆಗೂ ಈ ತರ ಮೇಲ್ ಕುಂತಿದ್ದೇ ಇಲ್ಲ. ನೋಡಪ್ಪ ನೇಸ್ರ, ನೀನೀಗ ಹಳ್ಳಿಲಿಲ್ಲ ಸಿಟಿ ಕಾಲೇಜಲ್ಲಿ ಓದ್ಲಿಕ್ಕೆ ಬಂದಿದ್ಯಾ, ಇಲ್ಲಿ ಎಲ್ರು ಹೇಗಿರ್ತಾರೋ ನೀನು ಹಾಗೆ ಇರ್ಬೇಕು. ಹೋಗಪ್ಪ ಡೆಸ್ಕ್ ಮೇಲೆ ಕುತ್ಕೋ. ಏನಿದು? ಇದು ದೇವ್ರ ತಲೆ ಮೇ ಆಗಿದ್ದು. ಓಹೋ, ಕಿವಿ ಮೇಲೆ ಬಂದ್ ಕುಂತಾಯ್ತು. ಇದು ಅಲ್ಲಿರ್ಬಾರ್ದು, ಇಲ್ಲಿರ್ಬೇಕು. ಅಯ್ಯೋ, ಇದು ದೇವ್ರ ಪ್ರಸಾದ, ಕಿವಿ ಮೇಲೆ ಇರ್ಬೇಕು. ಇವನು ನೋಡಿದ್ರೆ ಪಕ್ಕ ಪೆದ್ದನ್ ತರನೆ ಇದನ್ ಕಣೆ. ಹೌದು ಕಣೆ, ಇವನು ನೋಡಿದ್ರೆ ನಾವು ನೀನ್ ಇಲ್ಲಿದ್ಯಾ? ಅಲ್ಲ, ಇದನ್ನೆಲ್ಲ ಹೇಳಿದ್ರೆ ನಾನೇ ಕೊಯ್ ಕೊಡ್ತಿರ್ಲಿಲ್ವಾ? ಅಲ್ಕಂಡ್ ಮಗ, ನೀನ್ ಯಾವಾಗ ನಮ್ಮನೆ ಸೊಸೆಯಾಗ್ ಬತ್ತೀವೋ ನಾ ಬೇರೆ ಕಣೆ ಕಣೆವಾ. ಕಾಲ ಅಂತ ಕೂಡ್ ಬಂದ್ರೆ ಅದು ಆಗುತ್ತೆ ಬಿಡತ್ತವಾ. ಈ ತಾಯಿನ ತಬ್ಲಿಗೆ ತಾಯಿ ಪ್ರೀತಿ ತೋರಿಸಿ ಇಷ್ಟ್ ವರ್ಷ ಬೆಳೆಸಿದ್ಯಾ, ಆ ಋಣಕ್ಕಾದ್ರೂ ನಿನ್ ಸೊಸಿಯಾಗ್ ಬಂದಿ ನಿನ್ನ ನೆಮ್ಮದಿಯಾಗ್ ನೋಡ್ಕತ್ತೀನಿ. ಅಯ್ಯೋ ಬಾಬಾ, ನನ್ಗೂ ಸಾಕ್ ಸಾಕಾಗೋಯ್ತು, ನಡಿ ಮನ್ಗೋಗವ. ಬಿಸ್ಲು ಜಾಸ್ತಿ. ಓ ವಿವೇಕ್, ನಾನಪ್ಪ ಚಂದೂರಲ್ಲಿ ಮಾತಾಡೋದು. ಒಂದು ವಿಷಯ ನಾನು ನಿನ್ನ ಹತ್ರನೇ ಮಾತಾಡಬೇಕು, ದಯವಿಟ್ಟು ಮನೆಗೆ ಬಾಪ್ಪ. ಏಯ್ ಇಲ್ಲೇ ಇರೋ, ಒಳಗಡೆ ಹೋಗ್ಬಿಡ್ತೀನಿ. ನೀವೇನೋ ಫೋನ್ ಮಾಡ್ತಾರಲ್ಲ, ಏನ್ ವಿಷಯ? ನನ್ಗಿರೋದು ಒಬ್ಳೇ ಮಗಳು, ಅವಳೇ ನಮ್ ಕನ್ಸು, ಅವಳೇ ನಮ್ ಉಸಿರು. ಆ ಬಂಡ್ರ ಹುಡುಗ ಬಲ್ವಂತ ನನ್ ಮಗಳನ್ ಕರ್ಕೊಂಡು ಹೋಗಿದ್ದಾನೆ, ದಯವಿಟ್ಟು ನನ್ ಮಗಳನ್ನ ನೀವೇ ಕಾಪಾಡಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಊರೆಲ್ಲ ಹುಡುಕ್ಸಿದ್ವಿ, ಅವಳು ಇವತ್ತವರೆಗೂ ಪತ್ತೆ ಆಗ್ತಾ ಇಲ್ಲ. ಅವಳು ಎಲ್ಲಿದ್ದಾಳೋ ಏನಾಗಿದ್ದಾಳೋ ಒಂದೂ ಗೊತ್ತಾಗ್ತಾ ಇಲ್ಲ. ಇದೇ ಅವಳ ಫೋಟೋ. ನೀವೇನು ಭಯಪಡ್ಬೇಡಿ, ನಿಮ್ ಮಗಳನ್ನ ಸೇಫ್ ಆಗಿ ಕರ್ಕೊಂಡು ಬರೋ ಜವಾಬ್ದಾರಿ. ಈ ಡೀಲ್ಗೆ ನನ್ಗೆ ಎಷ್ಟು ದುಡ್ಡು ಕೊಡ್ತೀರಾ? ನನ್ನ ಮಗಳನ್ನ ಹುಡುಕೊಟ್ರೆ ನಿನಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಪ್ಪ, ನಿನ್ನ ಪರವಾಗಿ ಎಂತ ರಿಸ್ಕ್ ಆದ್ರೂ ತಗೊಳ್ತೀನಪ್ಪ. ಈಗ ನನಗೆ 50,000 ಅಡ್ವಾನ್ಸ್ ಕೊಡಿ. ಓಕೆ. ಪೂಜೆ ಮಾಡು.
ಕೃಷ್ಣ ಮಾತಾಡ್ತಾರದು ಇವರು ಮದುವೆ ಮಾಡ್ಕೊಳ್ತಾ ಇರೋದು ಬೆಟ್ಟ ದೇವಸ್ಥಾನ ಹತ್ರ ಅಣ್ಣ ನಾಗರ ಬಾವಿ ಅಣ್ಣ ನಿಮಿಷ ಲೇಟ್ ಆಗ್ಬಿಟ್ರೆ ಮಕ್ಕಳ ಲೇಟ್ ಆಗ್ಬಿಡುತ್ತೆ. ಓಂ ಮಂಗಲ್ಯಂ ಓಂ ಮಂಗಲ್ಯಂ ತಂತು ನಾನೇ ನಾಮ. ಎಲ್ಲಿ ರಾಜ ಹನುಮ ಬಂದ್ ಸೊಂಡಾಗಿಟ್ಟ ಎಲ್ಲ ಮುರಿದು ಬಿಟ್ಟು ಹಾಕ್ಬಿಟ್ರಪ್ಪ. ಅಯ್ಯೋ ಪಂಚ ಬರ್ಬೋದು. ಅಯ್ಯಯ್ಯೋ ಎಲ್ಲಿಗೆ ಆಚಾರಪ್ಪ. ಅಯ್ಯಯ್ಯೋ ನಿಮ್ಗೆ ಅಮ್ಮ ಹುಡುಗಿನ ಎತ್ತ ಕೊಡ ಒಂದ್ ಮದ್ವೆ ಆಗ್ತೀಯಾ? ಇದೇ ಕೊನೆ. ಇನ್ನೊಂದ್ ಸಾರಿ ಏನಾದ್ರೂ ಈ ದುನಿಯಾದಲ್ಲಿ ನನ್ ಕಣ್ಣಿಗೆ ಬಿದ್ರೆ ಅಷ್ಟೇ. ದೇವ್ರು ನಮ್ ಕಾಪಾಡ್ತಾನೆ ಕಾಜಲ್, ಏನು ಭಯ ಪಡಬೇಡ. ಅಮ್ಮ ಅಮ್ಮ ನಿನ್ಗೇನು ಆಗಿಲ್ಲ ತಾನೆ, ದೇವ್ರ ದೊಡ್ಡವನು. ನನ್ನ ಮಗಳನ್ನ ಸೇಫ್ ಆಗಿ ಮನೆ ಸೇರಿಸಿದ್ಯಲ್ಲಪ್ಪ, ನನ್ ಪಾಲಿಗೆ ನೀನೇನಪ್ಪ ದೇವ್ರು? ಆ ಸೆಂಟಿಮೆಂಟ್ ಎಲ್ಲ ಬೇಡ, ನಂಗೆ ಕೊಡೋ ದುಡ್ಡು ಕೊಟ್ಬಿಡಿ ಅಷ್ಟೇ. ಆಯ್ತಪ್ಪ ತಗೊಂಡೋಗು. ಅಪ್ಪ ಅಪ್ಪ ಇನ್ನೊಂದ್ ಮುದ್ದೆ ಹಾಕೋಣ. ಮೊದ್ಲಾದ್ನ ತಿನ್ನೋ ಮಾರಯ್ಯ, ಒಬ್ರಿಗೆ ಒಂದ ಸಾಂಬಾರ್. ಅಣ್ಣೋ ಒಂದ್ ಮುದ್ದೆ ನನ್ನ ಹೊಟ್ಟೆಗೆ ಸಾಕಾಗಲ್ಲ ಕಣ್ಣು, ಇನ್ನೊಂದ್ ಮುದ್ದೆ ಹಾಕು. ಒಂದ್ ಕಬ್ಬಿನ ಜಲ್ಲೆ ಆನೆ ಹೊಟ್ಟೆಗೆ ಸಾಕಾಗುತ್ತಾ? ಮೊದ್ಲಾದ್ನ ತಿನ್ನೋ ಮಾರಯ್ಯ. ಹಿಟ್ಟನ್ನ ತಿನ್ನಲ್ಲ ಮಾರಯ್ಯ. ಹಿಟ್ಟಂ ತಿಂದಂ ದಿಟ್ಟಂ ಹಿಟ್ಟಂ ಬಿಟ್ಟಂ ಕೆಟ್ಟಂ. ನಮ್ ಕಾಲೇಜಲ್ಲಿ ಒಂದ್ ಮುದ್ದೆನೆ ತಿನ್ನಲ್ಲ, ಅಂತದ್ರಲ್ಲಿ ನೀನ್ ಎರಡು ಮುದ್ದೆ ಕೇಳ್ತಾ ಇದೆಯಲ್ಲ. ಎಳ್ಳೇನು ಮೂರ್ ತಿಂತೀನಿ, ಹಿಟ್ಟಿನ ಮಹಿಮೆ ಬಟ್ರೆ ಹೇಳಿದ್ರು ಗೊತ್ತಾಗಿಲ್ವಾ? ನಮ್ಮೂರ್ನಾಗೆ ನಮ್ಮವ್ವ ಬಿಸಿಯಾಗಿ ಮುದ್ದೆ ತಿರುವುದ್ರೆ ಮೂರ್ ತಿಂತೀನಿ. ಬಟ್ರೆ ಸಾಂಬಾರ್ ಮೊದ್ಲು ಅದನ್ ತಿನ್ಕೊಂಡ್ ಜೀರ್ಣ ಮಾಡು. ಏ ಚಾಕ್ಲೇಟ್ ಬಿಸ್ಕತ್ತು ತಿನ್ನೋರಿಗೆ ಏನ್ ಗೊತ್ತು ಹಿಟ್ಟಿನ ಮಹಿಮೆ? ನೋಡಿ ಹೆಂಗ್ ತಿಂತೀನಿ ಅಂತ. ರೀ ಬಟ್ರೆ ಇನ್ನೊಂದ್ ಮುದ್ದೆ ತಗೊಂಬನ್ನಿ. ಎಲ್ಲೋದ್ರಪ್ಪ ಎಲ್ಲ ಮುದ್ದೆ ಕೇಳಿದ್ರೆ ಮಾಯ ಆಗ್ಬಿಟ್ರು. ಸಾರ್ ಬೇರೆ ಚೆನ್ನಾಗಿತ್ತು, ಇನ್ನೊಂದ್ ಮುದ್ದೆ ಇಳಿಸ್ಬೋದಾಗಿತ್ತು. ರಾಘವೇಂದ್ರ, ಶಿವ, ಪರಮಾತ್ಮ, ಕರಿಯಮ್ಮ, ಕಾಳಿಯಮ್ಮ, ಗುಬ್ಬಿಯಪ್ಪ, ಕಂಚಿರಾಯ,
ನೀವೇ ಕಾಪಾಡಬೇಕು ತಂದೆ. ಲೇ ಸಾಕ್ ಬಿತ್ಕೊಳ್ಳ ಲೇ. ಲೋ ಏನಕ್ಕೆ ರೇಗೋದು? ನಮ್ಮ ಅವ್ವ ಹೇಳೋಳೆ ಮಲ್ಗಕ್ಕಿಂತ ಮುಂಚೆ ಎಲ್ಲ ದೇವ್ರನ್ನ ನೆನೆಸ್ಕೋ ಅಂತ. ಆ ಎಲ್ಲಾ ದೇವ್ರ ಹೆಸರು ಹೇಳೋದ್ರೊಳಗಾಗಿ ಬೆಳಕಾಗಿ ಹೋಗುತ್ತೆ, ಸಾಕ್ ಮಲ್ಕೊಳ್ಳೋ ಮಾರಾಯ. ಯಾಕೋ ನವಿಲ್ಗೆರಿ ದಿಂ ಕೆಳಗಿಟ್ಕೊಂಡಿದ್ಯಾ? ಅದು ನಮ್ಮ ಅವ್ವ ಹೇಳ್ತಾಳೆ, ರಾತ್ರಿ ಮಲಗ್ತಾ ನವಿಲ್ಗರಿನ ದಿಂ ಕೆಳಗಿಟ್ಕೊಂಡ್ ಮಲ್ಕೊಂಡ್ರೆ ಕೆಟ್ಟ ಕನ್ಸು ಯಾವ್ದು ಬೀಳಲ್ಲ ಅಂತ. ಹಂಗೆ ನಮ್ಗೆ ಇಷ್ಟ ಆದವ್ರು ರಾತ್ರಿ ಎಲ್ಲ ಕನ್ಸಲ್ಲಿ ಬರ್ತಾರಂತೆ. ಹೌದು ಹೌದಾ? ಹ್ಞೂ ಮತ್ತೆ ನಿಮ್ಮಮ್ಮ ನವಿಲ್ಗರಿ ಬೇರೆ ಮರಿಯಾಗತ್ತೆ ಅಂತ ಹೇಳಿರ್ಬೇಕು ತಾನೆ? ಇಲ್ಲಪ್ಪ. ಬಾ ಬದುಕೊಂಡ್ವಿ, ಸಾಕ್ ಬಿದ್ಕೋ. ನೀ ನಮ್ಗೊಂದ್ ಗತಿ ಕಾಣಿಸ್ಲೇಬೇಕು. ಆ ವಿವೇಕ್ ಇವತ್ ಗೆದ್ದೆ ಅನ್ಕೊಂಡಿರ್ಬೋದು, ಆದ್ರೆ ಅವ್ನು ಸುಮ್ನೆ ಬಿಡಲ್ಲ. ಅವ್ನಿಗೊಂದು ಕತ್ತಿ ಕಾಣಿಸ ಕಾಣಿಸ್ತೀನಿ, ಈ ಗೋಕುಲ ಏನು ಅಂತ ತೋರಿಸ್ತೀನಿ ಅವನಿಗೆ. ಅಲ್ಲ ನನಗ್ ಚೆನ್ನಾಗ್ ಗೊತ್ತು, ನೀನ್ ಹೇಳಿದ ಕೆಲ್ಸ ಮಾಡೇ ಮಾಡ್ತೀಯ ಅಂತ. ಗೊತ್ತಿಲ್ವ ನನಗೆ, ನಿನ್ ನೋವು ಗೊತ್ತು. ಅಲ್ಲ ಏನ್ ಮಾಡ್ತಾನ ಎಲ್ಲ ಎಷ್ಟೊಂದ್ ಜನ ಕಾಯ್ತಾ ಇದ್ದಾರೆ. ಅರ್ಧ ಗಂಟೆ ಆಯ್ತಲ್ಲ ಹೋಗಿ ಕುತ್ಕೊಂಡು. ತಗ್ನಿ ನೀನ್ ಆಚೆ ಬರ್ಲಿಲ್ಲ ಅಂದ್ರೆ ಬಾಗ್ಲು ಹೊಡೆದಾಕ್ಬಿಟ್ಟು ಬಂದ್ ಮಾಡ್ರಿ, ಮಾಡ್ಬಿಡ್ತೀನಿ ಕಾಣಲೆ. ಮಾಡ್ತೀನಿ ನಿನಗೆ ಬಾರೋ. ಅಂತೂ ಬಂದ ಹೊರಗಡೆ ನೋಡ್ರವನು ಹೆಂಗ್ ಬರ್ತಾನೆ ಬಾರಾಜಿ. ಒಳಗೆ ಏನ್ ರಿವರ್ಸ್ ತಿರ್ಕೊಂಡ್ಬಿಟ್ಟಿದೆ ನಮಗ. ನಮ್ ಹಳ್ಳಿಯಾಗ ಎಲ್ ಬೇಕಾದ್ರು ಕುತ್ಕೋಬಹುದು, ಇಲ್ಲಿ ಎಲ್ಲದಕ್ಕೂ ಇಕ್ಕಟ್ಟು. ಯಾಕ ಆತ್ರ ಪಡ್ತೀಯಲ್ಲಿ ಯಾವೋ ಅದೇನ್ ಪೇಸ್ಟ್ ಅಲ್ಲಿ ಹಲ್ಲು ಉಜ್ಜಿ ಉಜ್ಜಿ ನಿಮ್ ಹಲ್ಗಳಲ್ಲಿ ಶಕ್ತಿನೇ ಇಲ್ವಲ್ಲ. ಒಂದ್ ಕಬ್ಬಿಂಜಲೆ ಸಿಗಕ್ಕಾಗತ್ತಾ? ನಾನ್ ನೋಡು ಹತ್ ಕಬ್ಬಿಂಜಲೆ ಸಿಗಿತ್ತೀನಿ. ಲೋ ಅದೆಂತದೋ ಕಡ್ಡಿ ತಗೊಂಡು ಉಜ್ಜಕ್ ಹೋಗಿ ಒಸಿರು ಗಿಸಿರು ಕಿತ್ಕೊಂಡ್ಬಿಟ್ಟಿಯಾ? ನಾನ್ ಉಜ್ತಾ ಇರೋದು ಯಾವ್ದೋ ಕಡ್ಡಿ ಅಲ್ಲ, ಬೇವಿನ ಕಡ್ಡಿ. ಇದ್ರಲ್ಲಿ ಎಂತ ಸತ್ವ ಇರ್ತೈತೆ ನಿಂಗೇನ್ ಗೊತ್ತು? ಈ ಸಿಟಿನಲ್ಲಿ ಬೇವಿನ ಮರ ಹುಡ್ಕೊಂಡ್ ಹೋದ್ರೆ ನಮ್ ಕೋರ್ಸೆ ಮುಗ್ದೋಗ್ಬಿಡತ್ತೆ. ತಗೊಳಪ್ಪ ಸತ್ಯ ಹೇಳಿದ್ರೆ ಹಿಂಗೆ ಇವನ್ ಮಾತ್ ಕಟ್ಕೊಂಡ್ರೆ ಅಷ್ಟೇ ಬಂದ್ರಲ್ಲ. ಹಾಸ್ಟೆಲ್ ಅನ್ಕೊಂಡಿದ್ಯೋ, ನಿಮ್ ಮನೆ ಕೊಟ್ಟಿಗೆ ಅನ್ಕೊಂಡಿದ್ಯೋ, ಎಮ್ಮೆ ನುಗ್ದಂಗ ಆಗಿದೆ ಹಾಸ್ಟೆಲ್ಗೆ. ಲವ್ ನೀನೇನ್ ಮನುಷ್ಯನೋ ಇಲ್ಲ ಎಮ್ಮೆನು? ನಾನ್ ಮನುಷ್ಯನೇ, ಆದ್ರೆ ಎಮ್ಮೆಗಳ ಜೊತೆ ಸ್ನಾನ ಮಾಡಿ ಅಭ್ಯಾಸ ಆಗೈತೆ. ಲವ್ ನೀನ್ ಮೈ ಉಜ್ಕೊಂಡಿದ್ ಸಾಕು, ನೀನ್ ಮೈ ಉಜ್ಕೊಳ್ಳೋದ್ ನೋಡಿದ್ರೆ ನನ್ ಮೈ ಉರಿಯತ್ತೆ. ಯೋ ಬರೀ ಸಾಬೂನಲ್ಲಿ ಮೈ ಉಜ್ಜಿ ನೀರ್ ಒಯ್ಕೊಂಡ್ರೆ ಆಗಲ್ಲ ಕಣ್ಣು. ಇದು ನಮ್ಮ ಅವ್ವ ಕೊಟ್ಟಿದ್ ಕಲ್ಲು, ಇದ್ರಲ್ಲಿ ಮೈ ಉಜ್ಕೊಂಡು ಆಮೇಲೆ ನೀರ್ ಒಯ್ಕೊಂಡ್ ನೋಡು ಮೈ ಹೆಂಗಿರ್ತೈತೆ ಅಂತ. ಒಳ್ಳೆ ಹೂವ ಹೂವ ತರ ಇರ್ತೈತೆ. ಬಾ ನಿಂಗು ಇದೆ ಕಲ್ಲಲ್ಲಿ ಬಂದ್ಬಿಟ್ರು ಸುಮ್ನೆ. ಓ ಅಯ್ಯೋ ಕಾಲೇಜಿಗೆ ಓದಕ್ ಬರ್ತಾರ ಹುಡುಗಿಯವ್ರ ನೋಡಕ್ ಬರ್ತಾರ ಗೊತ್ತಿಲ್ಲ. ಥೂ ಚೀಚಿ. ಲೇ ಸಗಣಿ ಗುಡ್ ಮಾರ್ನಿಂಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಹೇಳಕ್ಕಾಗಲ್ವಾ? ಗುಡ್ ಮಾರ್ನಿಂಗ್ ಹೇಳೋದು ಒಂದ್ ಒಳ್ಳೆ ಲಕ್ಷಣ. ಹೌದಾ? ಹಂಗಾರ್ ನಾನೇ ಇವತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಹೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನಾನ್ ಗುಡ್ ಮಾರ್ನಿಂಗ್ ಅಂದ್ರೆ ನೀವು ಗುಡ್ ಮಾರ್ನಿಂಗ್ ಅನ್ಬೇಕು ತಾನೇ? ಗುಡ್ ಮಾರ್ನಿಂಗ್. ಓಕೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಓಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತೇ ನಿದ್ದಕ್ಕಿದ ಹಾಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದೀರಾ ಗುಡ್ ಮಾರ್ನಿಂಗ್ ಅಂದ್ರೆ ಶುಭೋದಯ ಅಂತ ಗುಡ್ ಮಾರ್ನಿಂಗ್ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆರಿ ಇನ್ನೋಸೆಂಟ್ ಚಾಪ್ ಗುಡ್ ಮಾರ್ನಿಂಗ್ ಏನಮ್ಮ ಗುಡ್ ಮಾರ್ನಿಂಗ್ ಹೇಳ್ತಾ ಇದೀಯಾ ವೆರಿ ವೆರಿ ಗುಡ್ ಮಾರ್ನಿಂಗ್ ತುಂಬಾ ಇಂಪ್ರೂವ್ ಆಗಿಬಿಟ್ಟಿದ್ಯಾ ನೀನು ಇನ್ ಮುಂದೆ ಬರ್ತಾ ಬರ್ತಾ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಎಲ್ಲ ಬಂದ್ಬಿಡುತ್ತೆ ಅಲ್ವಾ ಥ್ಯಾಂಕ್ಸ್ ಕಣು ಏನಿದು ಎಲ್ಲಿಗೆ ಹೋಗ್ತಾ ಇದ್ದೀರಾ ನಮ್ಮ ಹಳ್ಳಿಗೆ ಹೋಗ್ತಾ ಇದೀನಿ ಯಾಕೆ ನನಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಏನಾಯ್ತು ಏನಾಯ್ತಾ ಕಾಲೇಜ್ ಅಲ್ಲಿ ನಡೆದಿದ್ ನೋಡಿದ ಮೇಲೂ ಏನಾಯ್ತು ಅಂತ ಕೇಳಬಹುದಾ ನೀವು ಇದು ಕಷ್ಟ ಅಲ್ಲ ನಮ್ಮ ದಾರಿಗೆ ಅಡ್ಡವಾಗಿರೋ ಕಲ್ಲು ಎಂತ ಸಾಹಸಿಗನೇ ಆಗಿದ್ರು ಇಂಥ ಸಮಸ್ಯೆ ತಪ್ಪಿದ್ದಲ್ಲ ಹರಿಕತೆ ದಾಸರಿಗೆ ಏನು ರಾತ್ರಿ ಎಲ್ಲ ಹರಿಕತೆ ಮಾಡ್ತಾರೆ ಕಷ್ಟಪಡೋ ಸೀತಾ ಮಾತೆ ಗೊತ್ತು ಕಷ್ಟ ಏನು ಅಂತ ನೀನ್ ತಿಳ್ಕೊಂಡ ಹಾಗೆ ಸೀತಾ ಮಾತೆ ಕಷ್ಟಕ್ಕೆ ಸಿಕ್ಕಾಕೊಳ್ಳಿಲ್ವಾ ನಮಗೇನೇ ಕಷ್ಟ ಬಂದ್ರೂ ಅದನ್ನ ನಾವೇ ಎದುರಿಸಬೇಕು ನಿಮ್ಮ ತಂದೆ ತಾಯಿ ಇಡೀ ಹಳ್ಳಿನೇ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಆ ಜನಕ್ಕೆ ಹೋಗಿ ಏನಂತ ಹೇಳ್ತೀರಾ ಮುಂದೆ ಓದಿ ಉದ್ಧಾರ ಆಗಬೇಕು ಅಂತಿರೋ ಯುವಕರಿಗೆ ನಿಮ್ಮ ಪ್ರೋತ್ಸಾಹ ಇದೆನಾ ನಿಮ್ಮನ್ನ ಮಗುಗಿಂತ ಹೆಚ್ಚಾಗಿ ಪ್ರೀತಿಸೋ ಮೇಷ್ಟ್ರಿಗೆ ಏನಂತ ಹೇಳ್ತೀರಾ ಒಂದ್ಸಲ ಯೋಚಿಸಿದ್ರೆ ಇದ್ಯಾವುದು ನಿಮಗೆ ಕಷ್ಟ ಅನ್ಸಲ್ಲ ಹಲೋ ಹಲೋ ಯಾರು ಮಾತಾಡ್ತಾ ಇರೋದು ನಾನು ಮುಖ್ಯಮಂತ್ರಿ ಮಾತಾಡ್ತಾ ಇರೋದು ಮುಖ್ಯಮಂತ್ರಿನಾ ಹೌದು ಹೇಳಕಂದ ಮತ್ತೆ ಇದು ಒಡೇರಳ್ಳಿ ಅಲ್ವಾ ಯಾವ ನನ್ನ ಮಗ ಅಲ್ಲ ಅಂದವನು ಮತ್ತೆ ನೀವ್ ಯಾರು ನಾನು ರಾಮಣ್ಣ ಕಣ್ಣ ನೇಸ್ರ ಓಹೋ ರಾಮಣ್ಣನ ನಾನು ನೇಸ್ರ ಏನಾಗಬೇಕಾಗಿತ್ತಪ್ಪ ವಸಿ ನಮ್ಮ ಅವನ್ ಕರೀತೀರಾ ಓಹೋ ಓ ತಾಯಕ ನಿನ್ನ ಫೋನ್ ಯಾರ್ದಣ್ಣ ಫೋನ್ ನೇಸ್ರ ಮಾಡಿರೋದು ನಿನ್ನ ಮಗ ನೇಸ್ರಂದು ಮಗ ಸಂದಾಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ಕಣವ್ವ ನೀನು ಅಪ್ಪಯ್ಯ ಎಲ್ಲ ಚೆನ್ನಾಗಿದ್ದೀರಾ ಅಸ ಕರನ್ ಬಿಟ್ಟು ಹಂಗಿರ್ತೈತು ಹಂಗಿದೀವ್ ಕಣ್ಮಗ ನಿನ್ ನೆನ್ಪು ಆಗಾಗ ಬರ್ತಾ ಇರ್ತೈತೆ ಆಗ ನಾವು ನಿನ್ ಬಟ್ಟೆ ಇಟ್ಕೊಂಡು ತಪ್ಕೊಂಡು ಹತ್ ಬಿಡ್ತೀವ್ ಕಣ್ಮಗ ಅವ್ವ ನೀನ್ ಅಳ್ಬೇಡ ಕಣವ್ವ ನೀನ್ ಹತ್ರ ನಂಗೂ ಅಳು ಬರುತ್ತೆ ಪರೀಕ್ಷೆ ಮುಗಿದ ತಕ್ಷಣ ಓಡೋಡ್ ಬರ್ತೀನಿ ನಿನ್ ಕೈಲಿ ಊಟ ಮಾಡ್ಬೇಕು ಅಂತ ನಂಗೂ ತುಂಬಾ ಆಸೆ ಆಗ್ತಾ ಇದೆ ಒತ್ತತ್ಗೂ ಊಟ ಮಾಡಿ ಸಂದಾಗೋದು ಮಗ ಮೇಷ್ಟ್ರು ಯಾವ ಜನ್ಮ ಸಂಬಂಧನು ನಿನ್ ಮ್ಯಾಗೆ ಬೋ ಆಸೆ ಇಟ್ಕೊಂಡವ್ರ ಕಣ್ಮಗ ಹೂ ಕಣವ್ವ ಚೆನ್ನಾಗಿ ಓದಿ ನಿನ್ನ ಅಪ್ಪಯ್ಯನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನಮ್ಮ ಹಳ್ಳಿಗೆ ನಮ್ಮ ಮೇಷ್ಟ್ರಿಗೆ ಒಳ್ಳೆ ಹೆಸರು ತರ್ತೀನಿ ಅವ್ವ ನಮ್ ಗೌರ ಹೆಂಗವಳವ್ವ ಅದೇನ್ ಬಿರುತ್ತೀನ ಅವಳ ಮ್ಯಾಗ ನಿಂಗೆ ಅವಳು ಕೂಡ ನಿನ್ ನೆನ್ಪ್ ಮಾಡ್ಕೊತಾ ಇರ್ತಾಳ ಕಣ್ಮಗ ನೀನೇನು ಯೋಚನೆ ಮಾಡ್ಬೇಡ ಅವ್ವ ಮುಂದಿನ ಸತಿ ಫೋನ್ ಮಾಡಿದಾಗ ಗೌರನ್ನು ಕರ್ಕೊಂಬಾರವ್ವ ಆಯ್ತು ಕಣ್ಮಗ ಆಯ್ತು ಕಣವ್ವ ನನ್ ಕಾಲೇಜಿಗೆ ಟೈಮ್ ಆಯ್ತು ನಾಳೆ ಮಾಡ್ತೀನಿ ರಾಮಣ್ಣ ಬತ್ತೀನ್ ನಾನು ಆಯ್ತು ಕಣವ್ವ ಯಾಕೆ ಮೂರ್ ದಿವಸದಿಂದ ಕಾಲೇಜಿಗೆ ಬಂದಿಲ್ಲ ಎಕ್ಸಿಬಿಷನ್ಗೆ ಏನಾದ್ರೂ ಇಟ್ಟಿದ್ರಾ ನನ್ನನ್ನೇ ಅವನ್ ಎಕ್ಸಿಬಿಷನ್ ಅಲ್ಲಿ ಇಡೋ ಗಂಡು ನಾನೇ ಬೇಕಂದ್ರೆ ಅವನು ನಾ ಸರ್ಕಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಬರ್ತೀನಿ ಏಯ್ ಅದಿರ್ಲಿ ಕಣೆ ಮೂರ್ ದಿನದಿಂದ ನೀನ್ ಯಾಕೆ ನಾ ಪತ್ತೆ ಮನೇಲಿ ಪ್ರಾಬ್ಲಮ್ ಕಣೆ ಅದಕ್ಕೆ ಬರಕ್ ಆಗ್ಲಿಲ್ಲ ಓಹೋ ಅದಕ್ಕೆ ಸ್ಟೇ ಆಗ್ಬಿಟ್ಟು ಡಮರ್ ಆಗ್ಬಿಟ್ಟಿಯಾ ಏನೇ ನುಲ್ಕೊಂಡ್ ಬರ್ತಿದ್ಯಾ ಚೇಳ್ಗಿಲ್ ಕಚ್ಚಿದ್ಯಾ ಏನೇ ಸಿಲಿಂಡರ್ ಬ್ರೇಕ್ ಡಾನ್ಸ್ ಮಾಡ್ಕೊಂಡ್ ಬರ್ತಿದೆ ಏನೇ ಗುಂಡು ಗಿಂಡ್ ಹಾಕೊಂಡ್ ಟೈಟ್ ಆಗಿದ್ಯಾ ಆ ಟೈಟ್ ಅಲ್ಲ ಕಣೆ ನಾನು ಹಾಕೊಂಡಿರೋ ಡ್ರೆಸ್ ಟೈಟು ಕಾಲೇಜಿಗೆ ಟೈಮ್ ಆಗುತ್ತೆ ಅಂತ ಯೂಲ್ ಡ್ರೆಸ್ ಹಾಕೊಂಡ್ ಬಂದೆ ಅದಕ್ಕೆ ಈ ತೊಂದ್ರೆ ನಾನನ್ ನಿನ್ಗೆ ಹೇಳಿದ್ ನಾನು ಡ್ರೆಸ್ ಹಾಕೊಂಬ ಅಂತ
ಬಂದ್ರೆ ಟೈಮ್ ಆಯ್ತು ನೋಡ್ರು. ಬರೋ ವ್ಯಾಲೆಂಟೈನ್ಸ್ ದಿವಸ ನಮ್ಮೆಲ್ಲರಿಗೂ ಒಂದೊಳ್ಳೆ ಅವಕಾಶ, ಪ್ರೀತಿ ಬಗ್ಗೆ ನಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಯಾರು ಚೆನ್ನಾಗಿ ಹೇಳ್ತಿರೋ ಅವ್ರಿಗೆ ಪ್ರಿನ್ಸಿಪಲ್ಗೆ ಹೇಳ್ಬಿಟ್ಟು ಒಂದು ಅವಾರ್ಡ್ ಕೊಡ್ಸೋಣ. ಕರೆಕ್ಟ್ ಮಗ, ಗಂಡು ಹೆಣ್ಣು ಸೇರೋದಕ್ಕೆ ಇರೋದು ಅದೊಂದೇ ವೇ. ಈ ಹುಡುಗಿರ್ ಬೇಗ ಒಲಿತಾರೋ, ನಿಯತ್ತಾಗಿ ಪ್ರೀತಿ ಮಾಡೋರ್ ಜೀವನ ಹಾಕೊಂಡು ಇಣ್ತಾರೆ. ನಾನ್ ಸೆನ್ಸ್ ಮುಂದೆ ಹೇಳು ಮಗ. ಪ್ರೀತಿ ಅನ್ನೋದು ಕಾಲಕ್ಕೆ ತಕ್ಕಂತೆ ಬದಲಾಗತ್ತೆ. ಗಂಡು ಹೆಣ್ಣಿನ ಮಧ್ಯೆ ಇನ್ಫ್ಯಾಕ್ಚುಯೇಷನ್ ತಂದಿಡುತ್ತೆ. ಪ್ರೀತಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಅರ್ಥನೆ ಕಳ್ಕೊಂಡ್ಬಿಟ್ಟಿದೆ. ನೀನ್ ಹೇಳಿದ್ದು ಸರಿ ಮಗ. ಮಗ ಪ್ರೀತಿ ಅಂದ್ರೆ ಏನಂತ ನೀನ್ ಹೇಳು. ಪ್ರೀತಿ ಅನ್ನೋದು ಎರಡು ಹೃದಯಗಳ ಮಧ್ಯೆ ಬೆಸೆಯೋ ಸಂಬಂಧನೇ ಹೊರತು ಎರಡು ದೇಹಗಳ ಮಧ್ಯೆ ಬೆಳೆಯೋ ಸಂಬಂಧ ಅಲ್ಲ. ಕಾಣದ ಯಾವುದೋ ಶಕ್ತಿಯಿಂದ ಪ್ರೀತಿ ಹುಟ್ಟತ್ತೆ. ಪ್ರೀತಿ ಹುಟ್ಟೋದು ಕಾರಣನು ಬೇಕಾಗಿಲ್ಲ, ಗೊತ್ತೂ ಇಲ್ಲ. ಒಬ್ರಿಗಾಗಿ ಒಬ್ರು ಕಾಯೋದ್ ಪ್ರೀತಿ, ಅವ್ರ ಭಾವನೆಗಳಿಗೆ ಸ್ಪಂದಿಸೋದ್ ಪ್ರೀತಿ ಅಷ್ಟೇ. ಯಾಕೆ ಕಾಲ ಯುಗ ದಿಕ್ಕು ಏನೇ ಬದಲಾದ್ರೂ ಪ್ರೀತಿ ಬದಲಾಗಲ್ಲ, ಪ್ರೀತಿ ಶಾಶ್ವತ. ಇವೆಲ್ಲ ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ ಹೇಳಿ. ನಾನ್ ನಿಂಗ್ ಅವತ್ತೇ ಹೇಳಿದ್ದೆ ನೀನ್ ಪಟ್ಟಣಕ್ ಹೋದ್ರೆ ತುಂಬಾ ಕೆಟ್ಟೋಯ್ತೀಯ ಅಂತ. ಆದ್ರೆ ನಿಮ್ ಅವ್ವ ಹೇಳ್ತಿತ್ತು ನೀನ್ ತುಂಬಾ ಚೆನ್ನಾಗಿದ್ಯಂತೆ. ನೆನ್ಪಿದ್ಯಾ ನಾನ್ ಕೊಟ್ಟಿರೋ ಬೆಲ್ದಚ್ಚು ಪಿಲ್ಲನ್ ಗೋವಿ ನಿನ್ ಜೊತೆ ಇದ್ರೆ ನಾನ್ ನಿನ್ ಜೊತೆನೇ ಇದ್ದಂಗೆ. ಅಯ್ಯೋ ಕಣ್ಣಲ್ಲಿ ಪ್ರೀತಿ ಮಾಡ್ತಾರೆ ಇಲ್ಲಿ ಎಲ್ಲ. ಪ್ರೀತಿಗೆಲ್ಲ ಕಣ್ಣೇನಿ ಇಲ್ಲ ಅಂತಾರೆ ಎಲ್ಲ, ಆದ್ರೂ ಎಲ್ಲ ಕಣ್ಣಲ್ಲಿ ಪ್ರೀತಿ ಮಾಡ್ತಾರೆ ಇಲ್ಲಿ ಎಲ್ಲ. ಮನಸಾರೆ ಮನಸೇರೆ ನನ್ನೊಲವೇ ನಿನ್ನೊಳಗೆ ನಾನಿರುವೆ ಸಂಶಯವೇ, ನಾ ಕೂಗೋ ಮೊದಲೇ ಬಂದಿಹೆಯಲ್ಲೇ ಹೇಗೆ ಬಂದೆ ಹೇಳಲೆ. ಹಾಗೆ ನಿನ್ನ ಕಣ್ಣಲ್ಲಿ ಪ್ರೀತಿಗೆಲ್ಲ ಕಣ್ಣೇನಿಲ್ಲ ಅಂತಾರೆ ಎಲ್ಲ, ಆದ್ರೂ ಎಲ್ಲ ಕಣ್ಣಲ್ಲಿ ಪ್ರೀತಿ ಮಾಡ್ತಾರೆ ಇಲ್ಲಿ ಎಲ್ಲ. ನನ್ನೊಳಗೆ ನಾನಿರುವೆ ಸಂ
ಸಂಶಯವೇ ನಾ ತೂಗೋ ಮೊದಲೇ ಬಂದಿಯೇ ಹೇಗೆ ಬಂದೆ ಹೇಳಿ ಹಾಗೆ ನಿನ್ನ ಕಣ್ಣಲ್ಲಿ ಪ್ರೀತಿಗೆಲ್ಲ ಕಣ್ಣೇನಿಲ್ಲ ಅಂತಾರೆ ಎಲ್ಲ ಆದ್ರೂ ಎಲ್ಲ ಕಣ್ಣಲ್ಲಿ ಪ್ರೀತಿ ಮಾಡ್ತಾರೆ ಇಲ್ಲಿ ಎಲ್ಲ ಏನಯ್ಯಾ ನಮ್ ಕೂಸು ಒತ್ತದ್ಕೆ ತಿಂದು ನೆಮ್ಮದಿಯಾಗವನೇ ತಾನೆ ನಿನ್ ಕೂಸನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನಮ್ಮಿ ನಿನ್ ಕೂಸೀಗ ನಮ್ಮ ಹಳ್ಳಿಯಾಗಿಲ್ಲ ಊಟು ಬೂಟು ಹಾಕೊಂಡಿರೋ ಪ್ಯಾಟೆ ಜನಗಳ ಜೊತೆ ಅವನೇ ಅವನೇ ನಮ್ಮಂಗೆ ದಿನ ಉಪ್ಪನೆ ಹೆಸರು ಹುಳ್ಳಿಕಾಳು ಮುದ್ದೆ ಊಟ ತಿನ್ನೋದಿಲ್ಲ ಕಣಮ್ಮಿ ತರ ತರವರಿ ಊಟ ದಿನ ತಾನ ಹೊಸ ಹೊಸ ಬಟ್ಟೆ ಹಾಕೊಂಡು ಜುಮ್ ಆಗಿರ್ತಾನೆ ಏ ಮಕ ಏನ್ ನೋಡಿಯ ಒಳಗೋಗಿ ಮುದ್ದೆ ತಿರುವಾಗು ಅಯ್ಯ ಮೂತಿ ತಿರುವದ್ ನೋಡು ಎತ್ಕಳ್ಳಿನ ಸಂಕಟ ನಿನ್ಗೇನೆ ಅರ್ಥ ಆಯ್ತದೆ ಹುಟ್ಟದಾಗಿಂದ ನನ್ ಸೆರ್ಗಿ ಇಟ್ಕೊಂಡ್ ಬೆಳ್ದಿದ್ ಕೂಸು ಇಷ್ಟಿನ ಗಂಟ ಅವ್ನ್ ಬಿಟ್ಟಿರ್ಬೇಕು ಅಂದ್ರೆ ನನ್ ಕೈಯಾಗ ಆಯ್ಕಿಲ್ಲ ಗೊತ್ತಾ ಅವನು ನಿನ್ನೊಬ್ಳಿಗೆ ಮಗ ಅಲ್ಲ ಕಣಮ್ಮಿ ನನ್ಗೂ ಮಗ್ನೇಯ ನಿನ್ಗೆ ಎಷ್ಟು ದುಃಖ ಆಯ್ತದೋ ಅಷ್ಟೇ ದುಃಖ ನನ್ಗೂ ಆಯ್ತದೆ ಅದೇನ್ ಮಾಡಕ್ಕಾಯ್ತದೆ ಆ ಮೇಷ್ಟ್ರು ಮಾತು ಕೇಳ್ಬೇಕಲ್ಲ ಇಲ್ಲಿ ಬಂದ್ ಬಸ್ ಇಟ್ಕೊಂಡಿದ್ಯಾ ಬರ ಬರ ಹಚ್ಚಾಗ ಇಲ್ಲಿ ನೋಡ್ಕೊಂಡ್ ಬಂದ್ ಬಸ್ ಇಟ್ಕೊಂಡ್ಬಿಟ್ರೆ ಏ ರಂಗ ಆ ಮೈ ಯಾಕಲ ಅಂತ ಪ್ರಾಣ ತಿಂತೀಯಾ ಅದಕ್ ನೀನೇ ಅಪ್ಪ ಅವ್ವ ಎಲ್ಲ ಹಿಂಗ್ ಎದುರಿಸಿದ್ರೆ ಮಗ ಬೆಚ್ಚ ಬೀಳಕ್ಕಿಲ್ವಾ ಇವ್ಳು ಏನ್ ಮಾಡಲ್ವ ಅಂತ ಹಿಂಗ್ ಕೂಗಾಡ್ತಾ ಇದೀಯ ನೀನು ನೀ ಕೇಳದ್ ಒಳ್ಳೇದಾಯ್ತು ನೋಡ್ತಾಯವ ಅಷ್ಟು ಊಟ ಇದ್ದ ಗಂಟು ಬಂದದೆ ನೋಡಕ್ ಚೆನ್ನಾಗೂ ಆದೆ ಇವ್ಳ ಮದುವೆ ಮಾಡ್ಕೊಂತೀನಿ ಅಂತ ಒಪ್ಕೊಂಡದೆ ಮದುವೆ ಖರ್ಚಲ್ಲ ನಾನೇ ಹಾಕೋತೀನಿ ನಿನ್ ಖರ್ಚಿಗೂ ಕಾಸು ಕೊಡ್ತೀನಿ ಹೇಳ ಇದ್ದೆ ಅಂತ ಒಳ್ಳೆ ಸಂಬಂಧ ಬಂದಿರುವಾಗ ಒಪ್ಕೊಂಡ್ ಮದುವೆ ಮಾಡಕ್ ಹೋಗ್ತಾನೆ ಹುಡುಗ ಬಂದ್ ಏನ್ ಮಾತಾಡ್ತಾ ಇದೀಯ ಅಂತ ಗೆಪ್ತಿ ಐತೆ ಅಲ್ಲ ನಿನ್ಗೆ ಲೇ ನಿನ್ನ ಮಗಳನ್ನ ನನ್ ಮಗನ್ಗೆ ತಂದ್ ಕಳ್ತೀವಿ ಅಂತ ಅವತ್ತೇ ಮಾತಾಗಿತ್ತು ಗೊತ್ತೇ ಇಲ್ಲ ಅವತ್ತು ಒಪ್ಕೊಂಡಿದ್ದ ಇವತ್ತು ಒಪ್ಕೊಂಡಿಲ್ಲ ತನ್ ಕಡೆ ನನ್ನ ಮಗ ಸಿಟಿನಾಗ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ನಿನ್ನ ಈ ನಿನ್ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಕೇಳ್ರಪ್ಪ ಒಳ್ಳೆ ಬೆಕ್ಕಿ ಜ್ವರ ಬರ ಮಾತಾಡ್ತಾ ಅವನ ನಮ್ ಸೋಳರ ಕಲ್ಕೊಳ್ಳಿಕ್ ಹೋದ್ ಒಂದೇ ಈ ಬೊಡ್ಡೆ ಇದ್ರ ಮಗ ಓದ್ ದೊಡ್ಡ ಆಫೀಸರ್ ಆಗಿ ನಮ್ಮ ನೋಡ್ಕೊಳ್ಳೋದು ಒಂದೇ ಕೇಳ್ರ ಇಲ್ಲ ಅವಳಿಗೆ ಎಂತ ಗಂಟು ಹುಡುಕ್ಬೇಕು ಅಂತ ನನಗೆ ಗೊತ್ತದೆ ಅವಳು ಎಂತ ಮನೆ ಸೇರಿಸ್ಬೇಕು ಅಂತ ನನಗೆ ಗೊತ್ತದ ಮಗನ ಏ ರಂಗ ನಡೀರ ಒಳಕ್ಕೆ ಹುಡ್ಕೊಂಡ್ ಬಾಳು ಯಾವತ್ತಿದ್ರು ಹಿಂಗೆಯ ಡೇಯ್ ಅದ್ ಏನ್ ಕಿಸಿತಿಯ ಕಿಸ್ಕೋ ಹೋಗ್ಲಾ ನಡೀರ ಒಳಕ್ಕೆ ಏನ್ ಕಿಸಿಬೇಕು ಅಂತ ನನಗೆ ಗೊತ್ತದೆ ನಾ ಕಿಸಿತೀನಿ ನನಗಳಕ್ ಬಂದ್ಬಿಟ್ಟ ಅವನ ಅಜ್ಜಿ ಬಾಯಿಲಿ ಅಜ್ಜಿ 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 ಏನಾಯ್ತು ಗೊತ್ತಾ ಅಜ್ಜಿ ಇವತ್ತು ಐಶ್ವರ್ಯ ಸ್ವಲ್ಪ ನಗು ನಿಲ್ಸಿ ಏನಾಯ್ತು ಅಂತ ಹೇಳ್ತೀಯಾ ಅಜ್ಜಿ ಆ ನೇಸ್ರ ಇಲ್ವಾ ಯಾರಮ್ಮ ಅದು ಆ ನೇಸ್ರ ಅಜ್ಜಿ ಅದೇ ಕಿವಿಗೆ ಹೂವ ಮುಗ್ಧ ಪಾಪು ಆ ಹಳ್ಳಿ ಹುಡ್ಗ ಅಂತ ಹೇಳಲಿಲ್ವಾ ಅಜ್ಜಿ ಓ ಆ ಹುಡ್ಗನಾ ಏನಾಯ್ತು ಅಯ್ಯಯ್ಯೋ ಅಜ್ಜಿ ಅದೇನಾಯ್ತು ಅಂದ್ರೆ ಏನೋ ಮಾಡಕ್ ಹೋಗಿ ಬೇರೆ ಏನೋ ಮಾಡ್ದ ಎಲ್ರೂ ಬಿದ್ದು ಬಿದ್ದು ನಗ್ತಿದ್ರು ಹೋಗ್ಲಿ ಎಲ್ಲರೂ ನಗೋದನ್ನ ನೀನಾದ್ರೂ ನಿಲ್ಲಿಸ್ಬೋದಾಗಿತ್ತಲ್ವಮ್ಮ ಅದ್ ಹೆಂಗಜ್ಜಿ ಅವನ್ ಕಿವಿಲ್ ಹೂವು ಅವನ್ ಡ್ರೆಸ್ ಅದನ್ನೆಲ್ಲ ಚೇಂಜ್ ಮಾಡು ಸಿಟಿ ಕಲ್ಚರ್ ಹೇಳ್ಕೊಡು ಆಗ ಸಿಟಿ ಹುಡುಗ ಆಗ್ತಾನೆ ಕರೆಕ್ಟ್ ಅಜ್ಜಿ ನಾಳೆಯಿಂದ ಅದೇ ಕೆಲಸ ಮಾಡ್ತೀನಿ ಅಜ್ಜಿ ಅವರಲ್ಲಿ ಒಂದ್ ಗುಣ ನನಗ್ ತುಂಬಾ ಹಿಡಿಸ್ತಜ್ಜಿ
ನಾವೆಲ್ಲ ಎಷ್ಟೇ ರೇಗಿಸ್ತಿದ್ರು ಒಬ್ಬರಿಗೂ ಒಂದು ಮಾತು ಬಯಲಿಲ್ಲ ಅಜ್ಜಿ ಹೀಸ್ ರಿಯಲಿ ಎ ನೈಸ್ ಚಾಪ್ ಅಂತ ಒಳ್ಳೆ ಹುಡುಗನ ನಮ್ಮನೆಗೆ ಒಂದು ದಿವಸ ಊಟಕ್ಕೆ ಕರೆಯಮ್ಮ ಓಕೆ ಅಜ್ಜಿ Sorry. ಅವಳಿ ಜೌಳಿ ಮಕ್ಕಳನ್ನ ಹೆತ್ತಿದಾರ ಕಣ್ರು ಅಷ್ಟೇ ಕಣ್ರು ಬೇರೇನಿಲ್ಲ ಹೌದಾ ಅದು ಇಂಗ್ಲಿಷ್ ಬ್ರೀಡ್ ಅಲ್ವೇನೋ ಅದಕ್ಕೆ ಡಬಲ್ ಡಬಲ್ ನಮ್ಮವರೆಲ್ಲ ಜಾನ್ಸಿ ರಾಣಿಗಳಲ್ವಾ ಅದಕ್ಕೆ ಸಿಂಗಲ್ ಸಿಂಗಲ್ ಆಗೋದ್ರು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಏಯ್ ಅಲ್ ನೋಡ್ರು ಲೆಕ್ಚರರ್ ಬರ್ತಾವ್ರೆ ಬಂದ್ರು ಕಂಗ್ರಾಚುಲೇಷನ್ಸ್ ಹೇಳೋ ನಮಸ್ತೆ ಸರ್ ನಮಸ್ಕಾರ ಗೋ ಗೋ ಸರ್ ಕಂಗ್ರಾಚುಲೇಷನ್ ಸರ್ ಕಂಗ್ರಾಚ್ ಸರ್ ಕಂಗ್ರಾಚ್ ಸರ್ ಕಂಗ್ರಾಚುಲೇಷನ್ ಸರ್ ಕಂಗ್ರಾಚುಲೇಷನ್ ಸರ್ ಅಲ್ಲ ಕಂಗ್ರಾಚ್ ಹಾಕೇಳಿದ್ದು ಎಕ್ಸಾಮ್ ಏನಾದ್ರೂ ಕ್ಯಾನ್ಸಲ್ ಮಾಡ್ಬಿಟ್ರ ಇಲ್ಲ ಕಾಲೇಜ್ ಏನನ್ನು ಮುಚ್ಚಿದವ್ರ ಮೇ ಬಿ ಇವತ್ ನಡೀತಾ ಇರೋ ಮ್ಯಾಚ್ ಅಲ್ಲಿ ಧೋನಿ ಏನೋ ಡಬಲ್ ಸೆಂಚುರಿ ಹೊಡೆದಿರ್ಬೇಕು ಧೋನಿ ಅಲ್ಲ ಸರ್ ಡಬಲ್ 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 ತ್ರೀ ಟೈಮ್ ಸೆಂಚುರಿ ಹೊಡೆದಿರೋದು ನೀವೇ ಸರ್ ವಾಟ್ ಮ್ಯಾನ್ ಡಬಲ್ 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 ನೋ 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 ಐ ಆಮ್ ಆಲ್ವೇಸ್ ಸಿಂಗಲ್ ನೀವು ಸಿಂಗಲ್ ಸರ್ ನಿಮ್ಮ ಹೆಂಡತಿಗೆ ಡಬಲ್ ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಿದ್ದು ಓ ಅದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಹೌ ಡು ಯು ನೋ ಸರ್ ನಂಗೆ ಮಾತ್ರ ಅಲ್ಲ ಇಡೀ ಕಾಲೇಜ್ಗೆ ಗೊತ್ತು ಅದೇನೇ ಇರಲಿ ನೀವು ಮಾತ್ರ ತುಂಬಾ ಸ್ಟ್ರಾಂಗ್ ಸರ್ ಹೌದು ಐ ಆಮ್ ಸ್ಟ್ರಾಂಗ್ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್ ಅಂಡ್ ಆಲ್ಸೋ ಐ ಆಮ್ ವೆರಿ ಸ್ಟ್ರಿಕ್ಟ್ ಮೊದಲನೇ ಸರಿ ಹುಟ್ಟಿದ ಅವಳಿ ಜವಳಿ ಮಕ್ಕಳಿಗೆ ಏನಂತ ನಾಮಕರಣ ಮಾಡಿದ್ರಿ ಸರ್ ಟಿನ್ ಅಂಡ್ ಮಾರ್ಟಿನ್ ಎರಡನೇ ಸಲ ಪ್ರಿನ್ಸ್ಗೆ ಪೀಟರ್ ಅಂಡ್ ರಿಪೀಟರ್ ಮಗ ಈಗ ಹುಟ್ಟಿರೋ ಟಿನ್ಸ್ಗೆ ಏನಂತ ಹೆಸರು ಇಟ್ಟಿದ್ರ ಟೈರ್ಡ್ ಅಂಡ್ ರಿಟೈರ್ಡ್ ಸರ್ ಇವಾಗ ರಿಟೈರ್ಡ್ ಆಗಿರೋದು ನೀವಾ ನಿಮ್ಮ ಮಿಸ್ಸಸ್ ಓ ಬೆರಳು ತೋರಿಸಿದ್ರೆ ಅಷ್ಟೇ ನುಂಗ್ತೀರಾ ಯು ಸಿಲಿ ಬಾಯ್ಸ್ ಗೆಟ್ ಲಾಸ್ಟ್ ಬೈಕ್ ಕಂಡ್ರೆ ಹೆಂಗಿದ್ರು ಗೊತ್ತೇನೋ ಹುಡುಗಿರು ನನಗಂತೂ ತಲೆ ಗಿರ್ ಅಂತಿತ್ತು ಮೊನ್ನೆ ಏನಿಲ್ಲ ಚಾಮಕ್ರಾಜ ಒಳ್ಳೆ ಒಳ್ಳೆ ಹುಡುಗಿರು ಮೊನ್ನೆ ನೋಡಿದೆ ಮಚ್ಚ ಆ ಫಿಲ್ಮ್ ಅಲ್ಲಿ ಏನು ಆಗಲ್ಲ ಮಗ ನನ್ ಡೌ ಬಂದ್ಲು ಏನಮ್ಮಿ ಕ್ಲಾಸ್ ಬಂಕ ಪಿವಿಆರ್ ಬಂದ್ ಬರ್ತೀಯಾ ಮೊನ್ನೆ ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡಿದೆ ಗೊತ್ತಾ ಮಚ್ಚ ಸೂಪರ್ ಆಗಿ ಧೂಳು ಮಗ ಅವಾಗ ನೋಡ್ರ ಅಬ್ಬಬ್ಬ ಇವನಲ್ಲಿ ಇಷ್ಟೊಂದು ಚೇಂಜಸ್ ಆಗಿದೆ ಅಂದ್ರೆ ಇವನ್ ಯಶಸ್ಸಿನ ಗುಟ್ಟೇನ್ರೋ ಐ ದೊಡ್ಡವ್ರು ಹೇಳಿಲ್ವನೋ ಯಶಸ್ವಿ ಗಂಡಿನಿಂದೆ ಒಂದ್ ಹೆಣ್ಣಿರ್ತಾಳೆ ಅಂತ ಹೌದಾ ಯಾರು ಆ ಹೆಣ್ಣು ಅಲ್ ನೋಡು ಯಶಸ್ವಿ ಗಂಡಿನಿಂದ ಇರೋ ಹೆಣ್ಣು ಬರ್ತಾ ಇದ್ದಾಳೆ ಸನ್ನ
ಏನಮ್ಮ ಸಮಾಚಾರ ಇವಂದು? ಮೇಡಮ್ ಏನ್ರಿ ನೀವು, ಆಗ್ಲಿ ಲಂಚ್ ಟೈಮ್ ಅಲ್ಲೇ ಮಾತಾಡ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಕಾರಿಡಾರ್ ಅಲ್ಲಿ? ಅದು ಎಲ್ಲ ಹುಡುಗರು ಎದುರಿಗೆ ನನಗೂ ಒಂಥರ ಮುಜುಗರ ಆಗುತ್ತಪ್ಪ, ಅದು ಅಡ್ಡ ನಿಲ್ಸಿ ಮಾತಾಡ್ತಿದ್ರ. ಅಲ್ಲ ಈಗ ಕೇಳೆ ಬಿಡ್ಲ, ಬಹಳ ದಿವಸದಿಂದ ನನಗೊಂದು ಡೌಟ್ ಕ್ಲಿಯರ್ ಆಗ್ಬೇಕಾಗಿತ್ತು, ಅದಕ್ಕೆ ನಿಲ್ಲಿಸ್ದೆ. ಡೌಟ ಏನದು ಕೇಳಿ, ನನಗ್ ಟೈಮ್ ಇಲ್ಲ. ಅಲ್ಲ ನಿಮ್ಮ ಮಗ ನನ್ ತರನೇ ಕಪ್ಪು ಇದ್ದಾನೆ ಅಂತಂದ್ರಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ನನಗೊಂಥರ ಫೀಲಿಂಗ್ ಆಗ್ಬಿಟ್ಟಿದೆ. ನಿಮಗ್ ಫೀಲಿಂಗ್ ಬರೋ ತರ ನಾನು ಏನು ಮಾತಾಡ್ಲಿಲ್ವೇ? ಮಾತಾಡ್ಲಿಲ್ಲ, ಆವತ್ತು ನನ್ ಕನ್ಸಲ್ ಬಂದಿದ್ದಕ್ಕೆ ಹಂಗಾಯ್ತು ಅಂತಂದ್ರಲ್ಲ, ಇನ್ನು ನಿಜವಾಗ್ಲು ನಾನೇ ಅಂತಂದಿದ್ದಕ್ಕೆ ನೀವು ಚೀತು ಅಂತ ನಾಚ್ಕೊಂಡು ಹೋದ್ರಲ್ಲ, ಅವತ್ತಿಂದ ನನಗೆ ಇನ್ನೊಂಥರ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಎಲ್ರ ಮುಂದೆ ಯಾವಾಗ ಎಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತೇ ಆಗಲ್ವಲ್ಲ ನಿಮ್ಗೆ? ಕಾರಿಡಾರ್ ಅಲ್ಲಿ ಬಂದ್ ಮಾತಾಡಿಸ್ತಾ ಇದೀನಿ ಅಂತ ಬೇಜಾರು ಮಾಡ್ಕೊತಾ ಇದ್ದೀರಾ? ಎಲ್ಲಿ ಬಂದ್ ಕೇಳಿದ್ರೆ ಹೇಳ್ತೀರಾ ಹೇಳಿ? ಅದು ಕನ್ಸ್ನಲ್ಲಿ. ಕನ್ಸ್ನಲ್ಲ? ಕನ್ಸಲ್ಲಿ ಬಂದ್ರೆ ಎಷ್ಟಂತಕ್ ಬರ್ಲಿ? ಕರೆಕ್ಟ್ ಆಗಿ 12 ಗಂಟೆಗೆ ಬಂದ್ಬಿಡು. 12 ಗಂಟೆಗ? 11:30 ಬಂದ್ಬಿಡ್ತೀನಲ್ಲ. ಬೇಡ, ಆ ಟೈಮಲ್ಲಿ ನಾನು ಸ್ವಲ್ಪ ಬಿಸಿ ಆಗಿರ್ತೀನಿ. ಏನ್ ಬಿಸಿ ಆಗಿರ್ತೀರ? ಅದೆಲ್ಲ ಹೇಳಕ್ಕಾಗುತ್ತಾ? ಅದು ಪರ್ಸನಲ್. ಪರ್ಸನಲ್ ಏನಿರ್ಬೋದ? ಹಲೋ ಐಶ್ವರ್ಯ. ಹಾಯ್. ಏನಿದು ಯಾವಾಗ್ಲೂ ಕ್ಲಾಸ್ ರೂಮ್ ಲೈಬ್ರರಿ ಅಂತ ಮೂರ್ ಹೊತ್ತು ಬುಕ್ ಮುಂದೆ ಇರೋರು? ಇವತ್ತು ಹೂವನ್ ಹುಡ್ಕೊಂಡ್ ಬರೋ ದುಂಬಿ ತರ ಪಾರ್ಕ್ ಬಂದಿದ್ದೀರಾ ಗರ್ಲ್ ಫ್ರೆಂಡ್ ಹುಡ್ಕೊಂಡ? ಜೋಕ್ ಮಾಡ್ಬಿಡಿ, ನಾನ್ ನಿಮ್ಮನ್ನೇ ಹುಡ್ಕೊಂಡ್ ಬಂದೆ. ಹೌದಾ, ಇಷ್ಟು ದೂರನ? ನನ್ ಮೊಬೈಲ್ಗೆ ಫೋನ್ ಮಾಡಿ ಅದೇನು ಅಂತ ಹೇಳ್ಬೋದಿತ್ತಲ್ಲ. ಫೋನ್ ಅಲ್ಲಿ ಮಾತಾಡೋಂತ ವಿಷಯ ಅಲ್ಲ, ನೇರವಾಗಿ ಮನಸ್ಪೂರ್ವಕವಾಗಿ ಮುಕ್ತವಾಗಿ ಮಾತಾಡೋಂತ ವಿಷಯ. ಹೌದಾ, ಹಾಗಾದ್ರೆ ಅದೇನಂತ ಬೇಗ ಹೇಳಿ. ಐಶ್ವರ್ಯ ಅವರೇ, ಎಲ್ಲಾ ವ್ಯಕ್ತಿಗಳಿಗೂ ಗಾಡ್ ಫಾದರ್ ಅಂತ ಇರ್ತಾರೆ, ಹಾಗೆ ನನ್ ಪಾಲಿಗೆ ನೀವೇ ಗಾಡ್ ಫಾದರ್. ಹಳ್ಳಿಯಿಂದ ಬಂದ ನಾನು ಎಲ್ಲರ ಹಾಸ್ಯ ಕಾರಣನಾಗಿದ್ದೆ, ನನಗೆ ಜಾಣತನದಿಂದ ಬದುಕದ್ ಕಲ್ಸ್ಕೊಟ್ರಿ, ಅನಾಗರಿಕನಾದ ನನ್ನನ್ನ ನಾಗರಿಕನಾಗಿ ಮಾಡಿದ್ರಿ, ನನ್ ವಿದ್ಯೆಯಿಂದ ದೂರ ಹೋದಾಗ ನನ್ನನ್ನು ವಿದ್ಯೆಗೆ ಹತ್ರ ತಂದ್ರಿ. ನಮ್ ತಂದೆ ತಾಯಿ, ನಮ್ ಗುರುಗಳು, ನಮ್ ಊರಿನ ಜನ ಕಂಡಿದ್ ಕನಸನ್ನ ಇವತ್ ನೀವು ನೆನಸ್ ಮಾಡಿದೀರ. ನಾನ್ ಇಷ್ಟ ಮುಂದ್ ಬಂದು ಇಷ್ಟೆಲ್ಲ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ, ನಿಮ್ ಪ್ರೋತ್ಸಾಹನೇ ಕಾರಣ. ನಾನ್ ಇವತ್ ಗಳಿಸಿರೋ ಈ ಪ್ರಶಸ್ತಿ ಪ್ರಶಂಸೆ ಇವೆಲ್ಲ ನಿಮಗೆ ಸೇರ್ಬೇಕಾಗಿದ್ದು, ದಯವಿಟ್ಟು ಈ ಪುಟ್ಟ ಕಾಣಿಕೆನ ಸ್ವೀಕರಿಸಬೇಕು. ಚಿಮ್ಮಲು ಚೈತ್ರದ ಮಾಸವು ಚಿಗುರಿದೆ
ಪ್ರೀತಿ ಜೊತೆಯಾಗಿ ನನ್ನ ನಿನ್ನ ಮನ ಸೇರಿತು. ಚೈತ್ರದ ಮಾಸವು ಚಿಗುರಿದೆ ಮನಸ್ಸಲ್ಲಿ, ಭಾವನೆ ನೆನಪಿದೆ ನನ್ನಲ್ಲಿ ನಿನ್ನ. ಐಶ್ವರ್ಯ, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಮ್ಮ, ಓದ್ಕೋ. ಅಲ್ಲ, ನಾನ್ ಹೇಳ್ತಾನೆ ಇದ್ದೀನಿ, ನೀನ್ ನಗ್ತಾನೆ ಇದೆಯಾ, ಏನ್ ಅರ್ಥ? ನಗ್ಬೇಡ್ವೆ ಐಶ್ವರ್ಯ. ಐಶ್ವರ್ಯ, ಗಾಡಿ ಪಂಕ್ಚರ್ ಆಗಿದೆ, ಕಾವ್ಯ ಬರ್ತಾಳೆ ಅಂತ ಕಾಯ್ತಾ ಇದ್ದೆ, ಅಷ್ಟ್ರಲ್ಲಿ ನೀವು ಬಂದ್ರಿ. ನಿಮ್ ಫ್ರೆಂಡ್ಸ್ ಕತೆ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು, ಬನ್ನಿ ನಾವೇ ಪಂಕ್ಚರ್ ಹಾಕ್ಸೋಣ. ಓಕೆ. ಇಲ್ಲ ನಿಲ್ಸ. ಎಷ್ಟಾಯ್ತು? 50 ರುಪೀಸ್ ಕೊಡಿ ಸರ್. ನೇಸ್ರ ಇದಾನಾ? ಇದ್ದಾರೆ ಸರ್. ಏನ್ ಗತಿ ಬಂತಪ್ಪ? ಎಂತ ಕಾಲ ಬಂದೆಯ? ನಮ್ ನೇಸ್ರ ಏನಾಗಿಲ್ಲ. ಹಾಕ ಕಾರ್ಡ್. Thank you.
ನೇಸ್ರಾ ನೇಸ್ರಾ ಮೇಷ್ಟ್ರೆ ಚೆನ್ನಾಗಿದ್ಯಾ? ಹ್ಞೂ ಮೇಷ್ಟ್ರೆ. ಇವ್ರ ಜೊತೆಗೆ ನೀನು ಎಲ್ಲಿ ಕೆಟ್ಟೋಗ್ಬಿಟ್ಟಿದ್ಯೋ ಅಂತ ಅನ್ಕೊಂಡಿದ್ದಪ್ಪ. ಇಲ್ಲ ಸಾಧ್ಯ. ಕೂತ್ಕೋ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಮೇಷ್ಟ್ರೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ದೇವ್ರ ದಯದಿಂದ. ನಿಮ್ಮ ಅಪ್ಪ ನಿಮ್ಮಮ್ಮ ಊರಿನ ಜನ ಎಲ್ಲರೂ ಚೆನ್ನಾಗಿದ್ದಾರೆ. ಚೆನ್ನಾಗಿ ಓದ್ತಿದ್ದೀ ತಾನೆ? ಹ್ಞೂ ಮೇಷ್ಟ್ರೆ. ನೇಸ್ರಾ, ನಿಮ್ಮ ಅವ್ವ ಪ್ರೀತಿಯಿಂದ ನಿನಗೋಸ್ಕರ ಸಿಹಿ ತಿಂಡಿ ಮಾಡಿ ಕಳಿಸಿದಾಳೆ, ತಗೋ. ಅದ್ ಸರಿ, ಗಡ್ಡ ಯಾಕ್ಬಿಟ್ಟಿದೀಯ ಸುಮ್ನೆ? ತರುಣರು ಹೇಗಿರ್ಬೇಕು ಈ ಪರಿಸರದಲ್ಲೂನು? ಪದ್ಮಪತ್ರದ ಜಲಬಿಂದುವಿನಂತಿದೆಯಲ್ಲಪ್ಪ. ಬೇಷ್ ಬೇಷ್ ಮೇಷ್ಟ್ರೆ, ನೀವು ಹೇಳಿರೋ ಒಂದೊಂದು ಮಾತು, ನಮ್ಮ ಅವ್ವ ಕೊಟ್ಟಿರೋ ಈ ಸಿಹಿ ತಿಂಡಿ, ಇವೆಲ್ಲ ನಂಗೆ ಶಕ್ತಿ ಚೈತನ್ಯ ತುಂಬಿಸೋ ಸಂಜೀವಿನಿ. ನಾ ಕೊಟ್ಟಿರೋ ಒಂದೊಂದು ಮಾತನ್ನು ಉಳಿಸ್ಕೊಂತೀನಿ ಮೇಷ್ಟ್ರೆ. ಆಗ್ಲಪ್ಪ. ಆಮೇಲೆ ಗೌರ, ನಾನು ಇನ್ನು ಹೋಗ್ಬಿಟ್ಟು ಬರ್ತೀನಿ. ಆಯ್ತು. ವಿವೇಕ್ ಅಂತ, ಪ್ಲೀಸ್ ಹೇಗಾದ್ರೂ ಮಾಡಿ ಇವ್ರನ್ನ ಉಳಿಸ್ಬೇಕು. ಬೇಗ ಕೂತ್ಕೊಳ್ಳಿ, ಟೈಮ್ ಆಯ್ತು. ದಾರಿಲಿ ಹೋಗ್ತಾ ಎಲ್ಲ ಹೇಳ್ತೀನಿ. ಆಯ್ತು. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ವಿವೇಕ್, ನೀವು ಸಂಪೂರ್ಣವಾಗಿ ಗುಣವಾಗಿದ್ದೀರಾ. ನನ್ನ ಪ್ರಾಣ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನಿಮ್ ಪ್ರಾಣ ಉಳಿಸಿರೋದು ನಿಮ್ ಕ್ಲಾಸ್ಮೇಟ್ ಐಶ್ವರ್ಯ, ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸಿಗ್ಲಿಲ್ಲಮ್ಮ,
ಬಾಯ್. ಓ ಐ ಆಮ್ ಸಾರಿ, ಇವತ್ತು ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ದೀನಿ ಅಂತ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರು, ಆದ್ರೆ ನಾನು ಮರ್ತು ಹೋಗ್ಬಿಟ್ಟಿದ್ದೆ. ಥ್ಯಾಂಕ್ ಯು. ಪರವಾಗಿಲ್ಲ, ಮೊದಲು ನಮ್ಮ ತಾಯಿ ನನಗೆ ಜನ್ಮ ನೀಡಿದ್ಲು, ಈಗ ನೀವು ನನಗೆ ಪುನರ್ಜನ್ಮ ನೀಡಿದಿರ, ತುಂಬಾ ಥ್ಯಾಂಕ್ಸ್. ಬರೀ ಬಾಯ್ ಮಾತಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಏನ್ ಪ್ರಯೋಜನ? ಏನ್ ಮಾಡ್ಬೇಕು ಹೇಳಿ, ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಿದ್ರೆ ಹೇಳಿ, ಅವ್ರು ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ಇಷ್ಟೇನ ನಿನ್ ಗೊತ್ತಿರೋದು? ಮಚ್ಚು, ಚಾಕು, ಚೂರಿ, ರಕ್ತ, ಸಾವು, ನೋವು, ಇಷ್ಟೇನ ನಿನ್ ಜೀವನದ ಮೈಲಿಗಲ್ಲುಗಳು? ಜೀವನಕ್ಕೆ ಬೇರೆ ಅರ್ಥನೇ ಇಲ್ವಾ? ನಿನ್ ಜೀವನದಲ್ಲಿ ಇಷ್ಟೆಲ್ಲ ದುರಂತ ಆದ್ಮೇಲೂ ನಿನ್ನಲ್ಲಿರೋ ರಾಕ್ಷಸ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಯ್ತು, ಮನುಷ್ಯ ಸತ್ರು ಅವನ ಯೋಚನೆಗಳು ಸಾಯೋದಿಲ್ಲ ಅಂತ. ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಅರ್ಥ ಆಗಲ್ವಾ? ಮನಸ್ ತುಂಬ, ಮೈ ತುಂಬ, ರೋಷ ದ್ವೇಷನೇ ತುಂಬಿಕೊಂಡಿರೋ ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ನಿನ್ನಲ್ಲಿರೋ ರೋಷ ದ್ವೇಷ ಆವೇಶನ ಬಿಟ್ಟು ಪ್ರೀತಿಸೋದ್ ಕಲಿ. ಪ್ರೀತಿನೇ ಎಲ್ಲದಕ್ಕೂ ದಾರಿದೀಪ. ಅವತ್ತು ಬೀದಿಲಿ ಸಾಯ್ತಾ ಬಿದ್ದಿದ್ ನಿನ್ನ ಡಾಕ್ಟರ್ ಪ್ರೀತಿಯಿಂದ ಚಿಕಿತ್ಸೆ ಮಾಡಿದ್ದಕ್ಕೆ ಇವತ್ ನೀನು ಉಸಿರಾಡ್ತಿದ್ಯಾ. ಲಾಂಗ್ ಮಚ್ಚನ್ನ ಪ್ರೀತಿಸೋದ್ರಿಂದ ಯಾರನ್ನ ಉಳಿಸ್ತೀಯ, ಯಾರನ್ನ ಮುಗಿಸ್ತೀಯಾ? ಪ್ರೀತಿ ಅನ್ನೋದು ನಿನ್ ಮನಸ್ಸನ್ನ ಶಾಂತಿ ಶಿಖರಕ್ಕೆ ಏರ್ಸತ್ತೆ. ಪ್ರೀತಿಯಿಂದ ಬಾಳೋದನ್ನ ಕಲಿ. ಆ ಶಾಂತಿ ಅನ್ನೋ ಪ್ರಪಾತಕ್ಕೆ ಜಾರಿ ಬೀಳ್ಬೇಡ. ಹಿಂಸೆಯಿಂದ ನೀನು ನಿರ್ಮಿಸಕ್ ಹೋಗೋ ಸಾಮ್ರಾಜ್ಯಕ್ಕೆ ಚಾಕು ಚೂರಿಬೇಕು. ಆದ್ರೆ ಮಧುರವಾದ ಮನಸ್ಸುಗಳ ನಿಲಯವನ್ನ ನಿರ್ಮಿಸೋಕೆ ಪ್ರೀತಿ ವಿಶ್ವಾಸ ಅನ್ನೋ ಸುಮಧುರವಾದ ಭಾವನೆಗಳ್ಬೇಕು. ಪ್ರಕೃತಿ ಪ್ರೀತಿಸೋದು ಪ್ರೀತಿನ ವಿಕೃತಿನಲ್ಲ. ಈ ಸಮಾಜ, ಸಮುದಾಯ, ಬಂಧು ಬಳಗ ಎಲ್ಲ ನಿನ್ನ ಪ್ರೀತಿಸ್ಬೇಕು ಅಂದ್ರೆ ನೀನು ಅವರನ್ನ ಪ್ರೀತಿಸ್ಬೇಕು. ಅರ್ಥ ಆಯ್ತಲ್ಲ? ಇವತ್ತು ಕ್ಲಾಸ್ ರೂಮ್ ನಲ್ಲಿ ಎಂತ ಕಾಮಿಡಿ ಆಯ್ತು ಗೊತ್ತಾ? ಅದು ಏನು ನೀವು ಹೋದೆ ಪಿಶಾಚಿ ಅಂತ ಬಂದೆ ಗವಾಕ್ಷನ ಹಾಗೆ ನಿಂದಿದ್ದಲ್ಲೇ ನಡ್ಕೊಂಡ್ ಬರ್ತಾ ಇದ್ರಲ್ಲ. ಅಲ್ಲರಿ, ನನ್ನ ಒಂಟಿಯಾಗಿ ಎಲ್ಲ ನಡೆಯಕ್ಕೆ ಬಿಡೋದಿಲ್ವಲ್ಲ ನೀವು. ನೀವು ಅಯ್ಯೋ ಹೋಗ್ರಿ ಆಚೆ ಹೋಗ್ರಿ, ಸ್ವಲ್ಪ ಮಾನ ಮರ್ಯಾದಿ ಭಯ ಏನು ಇಲ್ವಲ್ರಿ? ನೀವ್ ಬಂದಿರೋ ಜಾಗ ಯಾವ್ದು ಗೊತ್ತಾ? ಅಯ್ಯೋ ವಿಷಯ ಹೇಳೋದಿಕ್ಕೆ ಯಾವ ಜಾಗ ಆದ್ರೆ ಏನು, ನಾನು ವಿಷಯ ಹೇಳಲೇಬೇಕು, ನೀವು ಕೇಳಲೇಬೇಕು. ಏನಾಯ್ತು ಗೊತ್ತಾ? ಹೋಗ್ರಿ. ನಮ್ಮಿಬ್ಬರನ್ನ ಯಾರಾದ್ರೂ ಈ ಬಾತ್ರೂಮ್ ಅಲ್ಲಿ ನೋಡಿದ್ರೆ ನಮ್ಮ ಮಾನ ಮರ್ಯಾದೆ ಬೀದಿಲ್ ಹರಾಜಾಕ್ಬಿಡ್ತಾರೆ ಕಣ್ರಿ. ಹೋಗ್ರಿ. ಅಯ್ಯ ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತಾ ಇದ್ದೀರಾ? ನಾವೇನ್ ಬೆಡ್ರೂಮ್ ಅಲ್ಲ ಇದೀವಿ, ರೆಸ್ಟ್ ರೂಮ್ ಅಲ್ಲಿ ತಾನೇ ಇರೋದು. ಇದು ರೆಸ್ಟ್ ರೂಮ್ ಅಲ್ಲ, ಕಾಲೇಜ್ ರೂಮ್ ಅಲ್ಲ, ಬೆಡ್ರೂಮ್ ಅಂತ ಮೊದ್ಲು ಅಲ್ವೇ ಅಲ್ಲ, ಇದು ಲೇಡೀಸ್ ಬಾತ್ರೂಮ್ ಕಣ್ರಿ. ಲೇಡೀಸ್ ಬಾತ್ರೂಮ್? ನನ್ ಬಗಾರಿ, ಈಗ ನೀವೇ ನನ್ ಮನ ಮರ್ಯಾದೆ ಕಾಪಾಡ್ಬೇಕ್ರಿ. ನಾನೇನೋ ನಿಮ್ ಮರ್ಯಾದೆ ಕಾಪಾಡ್ತೀನಿ, ಆದ್ರೆ ನನ್ ಮರ್ಯಾದೆ ಕಾಪಾಡೋರು ಯಾರು? ನಾನ್ ಕಾಪಾಡ್ತೀನಲ್ಲ, ನೀವೇನ್ ಯೋಚನೆ ಮಾಡ್ಬೇಡಿ. ಈಗ ನೋಡ್ರಿ, ನಾನು ಏನಾದ್ರು ಹೊರಗಡೆ ಗಂಡ್ಸಾಗಿ ಏನಾದ್ರು ಕಾಣಿಸ್ಕೊಂಡ್ಬಿಟ್ರೆ ನನ್ ಕೆಲ್ಸ ಹೋಗ್ಬಿಡುತ್ತೆ. ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಬೇಕಾಗಿತ್ತು. ಏನು? ಏನೆಲ್ಲ ನಿಮ್ ಸೀರೆ ಬಿಚ್ಕೊಡ್ರಿ, ಉಟ್ಕೊಂಡು ಹೊರಗಡೆ ಓಡಾಡ್ಬಿಡ್ತೀನಿ. ಹಿಂದ್ಗಡೆ ಕಿಟಕಿಯಿಂದ ತಂದು ಕೊಡ್ತೀನಿ. ಕೊಡ್ರಿ ಸೀರೆ, ಕೊಡ್ರಿ ಸೀರೆ, ಬಿಚ್ಚರಿ ಸೀರೆ,
ಬಿಚ್ಚಿರೇಖಾ, ಎಷ್ಟು ದಿನ ನಿನ್ನ ನಡೀತಿದ್ಯ ಕೆಲಸ ಎಲ್ಲ? ಹೋಗಿ ಪ್ರಿನ್ಸಿಪಾಲ್ ಆಗಿ ರಿಪೋರ್ಟ್ ಮಾಡ್ತೀನಿ. ಏನ್ ಮಾಡೋದೀಗ? ಸೀರೆ ನೀವು ಹಾಕೊಡ್ಬೇಕ. ಹಲೋ, ಓಪನ್ ದ ಡೋರ್. ಹಲೋ, ಅಯ್ಯೋ ಯಾರು ಹೀಗೆ ಹೋಗ್ತಿದ್ದಾಳೆ? ಮಗ, ಏ ವಿವೇಕ್, ಯಾಕಿವತ್ತು ಜಿಲೆಟ್ ಬ್ಲೇಡ್ ತರ ಶಾರ್ಪ್ ಆಗಿದ್ದನು? ತುಕ್ಕಿಡಿದ್ರೆ ಮಸ್ತರ ಆಗ್ಬಿಟ್ಟಿದ್ಯಾ? ಇವತ್ತು ನಾನೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹಾ, ಫ್ರೀ ಆಗಿದ್ದೀನಿ, ಎಷ್ಟು ಬೇಕಾದ್ರೂ ಮಾತಾಡಿ. ಅದು ಹೇಳಿ. ಅದೇನು? ಪ್ರಿನ್ಸಿಪಲ್ ಕರೀತಿದ್ದಾರೆ. ಓ, ಐಮ್ ಸಾರಿ, ಪ್ರಿನ್ಸಿಪಲ್ ಕರೀತಾ ಇದ್ದಾರೆ. ಬೆಳಿಗ್ಗೆ ಹೇಗೂ ನಿಮ್ಮ ಮನೆಗೆ ಬರ್ತೀನಲ್ಲ, ಅಲ್ಲೇ ಮಾತಾಡೋಣ. ಓಕೆ, ಬಾಯ್. ಈ ಪ್ರಿನ್ಸಿಪಲ್ ಒಬ್ರು ಶಿವ ಪೂಜಲ್ಲಿ ಕರಡಿ ಬಿಟ್ಟಂಗೆ. ನಿಮ್ಮತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಮುಖ್ಯವಾದ ವಿಷಯ ಅಂದ್ರೆ ಏನಾದ್ರೂ ಸಹಾಯ ಆಗ್ಬೇಕಿತ್ತ? ಮತ್ತೇನ್ ಬೇಕು? ನೀವು ಬೇಕು. ನಾನ್ ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ನೀವು ನನಗೆ ಜೀವದಾನ ಮಾಡ್ದಾಗ್ಲಿಂದ ನನ್ನ ಈ ಜೀವ ನಿಮ್ಗೋಸ್ಕರ ಮಿಡಿತಾ ಇದೆ. ಈ ಪ್ರೀತಿನ ಇಲ್ಲ ಅನ್ಬೇಡಿ. ಈ ಪವಿತ್ರವಾದ ದಿನ ನಮ್ಮಿಬ್ರು ಪ್ರೀತಿನೂ ಒಂದಾಗ್ಲಿ. ಐ ಲವ್ ಯು. I love you so much. I love you? ಲವ್ ಅಂದ್ರೆ ಏನಂತ ಗೊತ್ತಾ ನಿನಗೆ? ಮನಸ್ಸುಗಳಲ್ಲಿ ಒಡೆಯೋ ಪವಿತ್ರವಾದ ಚಿಗುರು, ಬಲವಂತದಿಂದ ಬೆಳೆಯೋ ಬೇರಲ್ಲ ಅದು. ಎರಡು ಹೃದಯಗಳಲ್ಲಿ ಬೆಳಗು ಪ್ರೇಮ ಜ್ಯೋತಿ. ನನ್ನ ಮನಸ್ಸಿನಲ್ಲಿ ನೀನಿಲ್ಲ, ನನ್ನ ಹೃದಯದಲ್ಲಿ ನಿನಗೆ ಯಾವತ್ತೂ ಆ ಸ್ಥಾನ ಇಲ್ಲ. ನಾನು ನಿನ್ನನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ನೀನ್ ನನ್ನ ಗೆಳೆಯ, ನಾನ್ ನಿನ್ ಗೆಳತಿ ಅಷ್ಟೇ. ನಿನ್ ಮನಸ್ಸಿನಲ್ಲಿ ನನ್ನನ್ನ ಕಲ್ಪಿಸ್ಕೊಂಡ ಹಾಗೆ ನನ್ನ ಮನಸ್ಸಿನಲ್ಲೂ ಅವರಿದ್ದಾರೆ. ಬನ್ನಿ ಬನ್ನಿ. ನನ್ನ ಅಜ್ಜಿ. ನಮಸ್ಕಾರ. ಇವಳು ನನ್ನ ಫ್ರೆಂಡ್ ಕಾವ್ಯ. ನೀನ್ ಬರೋದನ್ನೇ ಕೂತ್ಕೊಳ್ಳಿ, ತುಂಬಾ ಎದುರು ನೋಡ್ತಾ ಇದ್ಲಪ್ಪ, ಬಾ ಕೂತ್ಕೋ. ಐಶ್ವರ್ಯ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದಳಪ್ಪ. ಐಶ್ವರ್ಯ, ಇವ್ರಿಗೆ ಊಟ ಬಡ್ಸು, ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಪ್ಪ. ನೀನ್ ಊಟ. ಆಯ್ತು, ಬಾಯ್. ಥ್ಯಾಂಕ್ ಯು. ಚೆನ್ನಾಗಿದೆ. ನಮ್ಮ ಮನೆಯೆಲ್ಲ ತೋರಿಸ್ತೀನಿ. ಬಜಾ
ಕಂಪಿನಲ್ಲಿ ಸವಿಕಾನದ ಹಿಂಪಿನಲ್ಲಿ ಈ ಜನತೆಯ ಬದುಕಿನಲ್ಲಿ ನಮ್ಮ ನಾಡು ನುಡಿಯಲ್ಲಿ ರಾಗಾರಂಗಿನ ಸಂಗೀತ ದೇಸಿ ದನಿಯಲ್ಲಿ ಜೀವಂತ ಹೋ ಜೀವ ಹೂವಿನಂತಿರೆ ಭಾವಮಾಗಿ ತೂಗದೆ ಮನಸ್ಸಿನ ಮಾತು ಆತ್ಮವಿಹಾರ ತಿಳಿವಿನ ಕೋಗಿಲೆಯೇ ಹೃದಯ ಅರಿವು ಜ್ಞಾನ ಸಂಚಾರ ಚೆಲುವಿನ ಕಣಗಿಲೆಯೇ ಪ್ರಾಣಾದಂತಿಯಾಗುತ್ತಾ ಸೆಳೆಯುತ್ತ ಆಟ ನಡೆಸಿ ಸರಿಯುತ್ತ ನಮ್ಮ ಬದುಕಿನ ಮೌಲ ಭಾವಧಾರಿಯೇ ಎಂದು ಜಗವಿರುವುದು ಗಾನಲಹರಿಯೇ ಪ್ರಾಣರಂಗಿನ ಸಂಗೀತ ಬದುಕು ನಲಿವು ಕಾಣದೆ ತನುವು ತಾಳವಾಗಿರಿ ನಾದ ದೈವವಾಗದೆ ಸೃಷ್ಟಿಯ ಮೂಲ ಚೆಲುವಾಗಿ ಇರಲು ವಿಶ್ವವು ನೂತನವೇ ನಮ್ಮಯ ಬಾಳು ಹೊನಲಾಗಿ ಇರಲು ನಿತ್ಯವು ಚೇತನವೇ ನಲಿವು ಕಾಣುತ್ತ ಬಾನು ಚೆಲುವು ಮರೆಯುತ್ತ ನಾವು ಹಾಡಿ ಕುಣಿಯುತ್ತ ಹಾಡಿ ಹೊಸದು ತೆರೆಯುತ್ತ ಸ್ನೇಹ ಪ್ರೀತಿಯು ಬೇರೆಯೇ ಸ್ವರ್ಗ ಲೋಕವೇ ಕಲೆಯ ಸಂಗತಿ ಬೇರೆಯೇ ರಾಗಾರಂಗಿನ ಸಂಗೀತ ರಾಗಾರಂಗಿನ ಸಂಗೀತ ಬೇಸಿ ದನಿಯಲ್ಲಿ ಜೀವಂತ ರಾಗಾರಂಗಿನ ಸಂಗೀತ ಬೇಸಿ ದನಿಯಲ್ಲಿ ಜೀವಂತ ರಂಗಿನ ಸಂಗೀತ ಐಶು ಕೊಡಿರೆ ಕೊಡಿರೆ ಈ ತಾಯಿ ಯಾವತ್ತು ಒಲಿಸ್ಕೊಂಡ ಅವತ್ತಿಂದ ಇವಳ ಬುಟ್ಟೆ ಹೋಯ್ತಿಲ್ಲ ಕಣ್ಣ ನೀವು ನನ್ನ ಆತ್ಮೀಯ ಸ್ನೇಹಿತರಲ್ವಾ ನಾನು ನಿಮ್ಗಾಗ್ಬೇಕು ನೀವು ನಮ್ಗಾಗ್ಬೇಕು ಅಷ್ಟೇ ಏನ್ ರಂಗಪ್ಪ ಫುಲ್ ಟೈಟ್ ಬಿಡಿದ್ಯಾ ಓ ಗೌಡ್ರ ಓ ಗೌಡ್ರ ನಮಸ್ಕಾರ ಏ ಗೌಡ್ರ ನಮಸ್ಕಾರ ಬಡ್ರ ಏನ್ ಟೈಟ್ ಗೌಡ್ರ ಸರ್ಕಾರದವ್ರು ಸಾರ ನಿಲ್ಸ್ಬಿಟ್ಟು ನಮ್ಗಳ ತಲೆಲ್ಲ ಕೆಟ್ಟೋಗ್ಬಿಟ್ಟಿದೆ ಅದ್ ಎರಡು ಪ್ಯಾಕೆಟ್ ಹಾಕಿದ್ರೆ ಸಾಕಾಗಿತ್ತು ಮೈಲಚ್ಚು ಬಂದದು ತಗೋ ರಂಗಪ್ಪ ಮಜಾ ಮಾಡು ಎಂಜಾಯ್ ಮಾಡೋದು ನೀವಿರೋದ್ಲೆ ಕಾಲ ಕಾಲಕ್ಕೆ ಬೆಳೆ ಬೆಳೆ ಎಲ್ಲ ಆಗ್ತಾರ ಹಂಗೋಗಿ ಬಂದ್ಬಿಡ್ತೀರಿ ಇಲ್ಲೇ ಕೂತ್ಕೊಳ್ಳಿ ನೀವು ಬಂದೆ ಬಂದೆ ಬಂದ್ರಿ ಬೇಡ ಇಲ್ಲೇ ಬೇಡ ಬೇಡ ಹತ್ರ ಬರ್ಬೇಡ ನೋಡ್ಕೊಂಡ್ ಮೆಟ್ಲಿಲ್ಲಕ್ಕಾಗಲ್ವೇನ ನೇಸ್ರ ನೋಡ್ಲಿಲ್ಲ ಸ್ಲಿಪ್ ಆಗೋಯ್ತು ಊರಿಗೆ ಫೋನ್ ಮಾಡಕ್ ಹೊರಟಿದ್ದೆ ಅಷ್ಟೇ ತಾನೆ ತಗ ಮೊಬೈಲ್ ಅಲ್ಲೇ ಫೋನ್ ಈ ಲೈನ್ ಔಟ್ ಆಫ್ ಆರ್ಡರ್ ಅಂತ ಬರ್ತಾ ಇದೆ ಈ ಫೋನ್ ಕದೇನೆ ಇಷ್ಟು ಸರಿಯಾದ ಟೈಮ್ಗೆ ಸಿಗಲ್ಲ ಸರಿ ಕ್ಲಾಸ್ಗೆ ಹೋಗೋಣ ಬನ್ನಿ ಹೋಗೋಣ ಎಲ್ಲಿರುವೆ ಮನವ ಕಾಡುವ ಶಿಲ್ಪ ಈ ಕಾಲೇಜ್ ಇತಿಹಾಸ ನಿಮ್ಗೇನಾದ್ರೂ ಗೊತ್ತಾ ಗೊತ್ತಿಲ್ಲ ಈ ಕಾಲೇಜಲ್ಲಿ ಎಂತೆಂತ ಮಹಾತ್ಮರು ಇದ್ರು ಅಂತ ಗೊತ್ತಾ ಇಲ್ವಲ್ಲ ಹೋ ಚಿನ್ನು
ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಚಿತ್ರ ಬ್ರಹ್ಮಾಂತ ಹೆಸರು ಮಾಡಿದಂತ ಪುಟ್ಟಣ್ಣ ಕಣಗಲ್ ಅವರು ಓದಿದಿಲ್ಲಿ ಅಂತ ಗೊತ್ತಾ? ಇದೇ ಕಾಲೇಜಿನಲ್ಲಿ. ಮೊನ್ನೆ ತಾನೇ ನಾಲ್ಕೈ ನಾಲ್ಕಾಲು ಒಂದು ಮಗು ಹುಟ್ಟಿದೆ ಎಲ್ಲಿ ಅಂತ ಗೊತ್ತಾ? ಅದನ್ನ ಆಪರೇಷನ್ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಾ? ಚರಣ್ ಪಟೇಲ್ ಅಂತ. ಓದಿದಿಲ್ಲಿ ಅಂತ ಗೊತ್ತಾ? ಇದೇ ಕಾಲೇಜ್ನಲ್ಲಿ. ಇಂತ ಇತಿಹಾಸ ಇರೋ ಕಾಲೇಜಲ್ಲಿ ನಾವಿಬ್ರು ಲೆಕ್ಚರರ್ಸ್ ಆಗಿದ್ದೀವಿ ಅಂದ್ರೆ ಇಂತ ಪುಣ್ಯ. ಶಿಲ್ಪ, ಬಹಳ ದಿನಗಳಿಂದ ನಿಮ್ಗೊಂದು ಮಾತು ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಏನದು ಶಿಲ್ಪ? ಹೇಳಿ ಶಿಲ್ಪ. ಐ ಲವ್ ಯು ಸೋ ಮಚ್. ನಾನು ಅಷ್ಟೇ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೆ ನಿಮ್ಮನ್ನ ಪ್ರೀತಿಸಿದಿರೋ ಇಲ್ವೋ ಅಂತ. ಕನ್ಫ್ಯೂಷನ್ ಯಾಕೆ? ನಾವು ಕನ್ಫರ್ಮ್ಡ್. ಡಿಯರ್, ಈ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನು ಯಾವ ರೀತಿ ವರ್ಣಿಸಲಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಐ ಆಮ್ ಇನ್ ಫುಲ್ ಟೆನ್ಷನ್. ಯಾರ್? ನಾನು ಅಷ್ಟೇ. ಇವತ್ತು ನನಗೆ ಸಂತೋಷದ ಮೇಲೆ ಸಂತೋಷ ಆಗ್ತದೆ ಶಿಲ್ಪ. ಸಂತೋಷನಾ? ಯಾಕೆ ಹೇಳಿ? ನಾಳೆ ನನ್ನ ಹೆಂಡತಿಗೆ ಡೈವೋರ್ಸ್ ಕೊಡ್ತಾ ಇದ್ದೀನಿ. ಅದಲ್ದೆ ನಿನ್ನ ಪ್ರೀತಿನೂ ನನಗೆ ಸಿಗ್ತಾ ಇದೆ ಶಿಲ್ಪ. ಹಾಗಾದ್ರೆ ನೀವು ಮದುವೆ ಆಗಿದ್ಯಾ? ಯೆಸ್, ಇದು ನನ್ನ 5ನೇ ಮದುವೆ ಶಿಲ್ಪ. ಶಿಲ್ಪ, ಶಿಲ್ಪ. ಎಲ್ಲ ಮುಗೀತು, ನೆಕ್ಸ್ಟ್ ಹಾಯಾಗಿ ಎಲ್ಲಾದರೂ ಟ್ರಿಪ್ ಪ್ಲಾನ್ ಮಾಡೋಣ. ಒಂದು ಕೆಲಸ ಮಾಡೋಣ, ಕಾಪು ಬೀಚ್ ಹೋಗೋಣ. ಹೋಗೋಣ, ಫುಲ್ ಪ್ಲಾನ್ ಮಾಡಿ ಮಗ. ಹಂಗೆ ನಾನು ಕೇರಳ ಹೋಗ್ತೀನಿ. ಹಾಯ್ ಹಾಯ್. ಮತ್ತೇನಪ್ಪ, ಹೇಗಾಯ್ತು ಎಕ್ಸಾಮ? ಇಟ್ಸ್ ಓಕೆ. ಓಕೆ ಓಕೆ, ಬೆಸ್ಟ್ ಆಫ್ ಲಕ್. ಹಾಯ್, ಹೆಂಗಾಯ್ತಪ್ಪ ಎಕ್ಸಾಮು? ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದಿದ್ದೀವಿ, ಪಾಸ್ ಆದರೆ ಸಾಕು. ಪಾಸ್ ಆಗದೆ ಏನು ಮಗ, ಖಂಡಿತ ಆಗೇ ಆಗ್ತೀವಿ. ಈ ಸ್ಟೂಡೆಂಟ್ ಲೈಫೇ ಸಾಕಮ್ಮ, ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಬೇಕು. ಯಾಕೋ ಕೆಲಸ ಕೆಲಸ ಅಂತ ಸಾಯ್ತೀಯ, ಸ್ಟೂಡೆಂಟ್ ಲೈಫ್ನ ಇನ್ನೂ 2-3 ವರ್ಷ ಎಂಜಾಯ್ ಮಾಡ್ಬೋದಲ್ವಾ? ಲವ್, ನಿಂಗೇನೋ ಗೊತ್ತು, ಅವ್ರ ಮನೆ ಕಷ್ಟ, ಅವ್ನು ದುಡಿಲೇಬೇಕು ಬಿಡು. 3 ವರ್ಷದ ಹಿಂದೆ ನಾವ್ ಯಾರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಆದ್ರೆ ಇವಾಗ 15 ವರ್ಷದ ಫ್ರೆಂಡ್ಸ್ ತರ ಇದೀವಿ. ನಮ್ ಜೀವನದಲ್ಲಿ ಈ 3 ವರ್ಷ ಹೇಗ್ ಕಳಿತು ಅಂತಾನೆ ಗೊತ್ತಾಗಿಲ್ಲ. ಒಟ್ಟಿಗೆ ಓದಿದ್ವಿ, ಆಡಿದ್ವಿ, ಮಜಾ ಮಾಡಿದ್ವಿ, ಪ್ರೀತಿಯಿಂದ ಇದ್ವಿ. ಇಡೀ ಪ್ರಪಂಚನೇ ನಮ್ದು ಅಂತ ತಿಳ್ಕೊಂಡು ಈ ಕಾಲೇಜ್ ಜೀವನ ಮುಗಿಸಿದೀವಿ. ಯಾರಿಗೆ ಖುಷಿ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಈ ಕಾಲೇಜ್ ಜೀವನ ತುಂಬಾನೇ ಖುಷಿ ಕೊಟ್ಟಿದೆ. ಈ ಎಕ್ಸಾಮ್ ಏನೋ ಆಯ್ತು, ಆದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಕಣ್ರು, ನಾನು ಓದ್ಕೋಬೇಕು. ನೀನು ಊರಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡ ಕಣು. ಇಲ್ಲ ಲವ್, ನಾವೆಲ್ಲ ಒಂದ್ಸಲ ನಿಮ್ ಊರಿಗೆ ಬರ್ತೀವಿ. ಖಂಡಿತ ಬರ್ರೋ. ಐಶ್ವರ್ಯ, ಐಶ್ವರ್ಯ. ಥ್ಯಾಂಕ್ಸ್ ಐಶ್ವರ್ಯ, ನನ್ನ ಒಳ್ಳೆ ವಿದ್ಯಾರ್ಥಿ ಮಾಡಿ ಸಿಟಿ ಕಲ್ಚರ್ ಏನು ಅಂತ ತಿಳಿಸ್ಕೊಟ್ರಿ. ಅರ್ಧಕ್ಕೆ ಎಜುಕೇಶನ್ ನಿಲ್ಲಿಸಿ ಊರಿಗೆ ವಾಪಸ್ ಹೋಗ್ಬೇಕು ಅಂತಿದ್ದೆ, ನನಗೆ ಧೈರ್ಯ ತುಂಬಿ ಮತ್ತೆ ಓದೋ ಹಾಗೆ ಮಾಡಿದ್ರಿ. ನನಗೆ ಹುಷಾರಿಲ್ಲದೆ ಇದ್ದಾಗ ನಿಮ್ಮನೆಯವ್ರ ಥರ ನೋಡ್ಕೊಂಡ್ರಿ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನಿಸ್ತು, ಅದಕ್ಕೆ ಬಂದೆ. ಏನು ಹೇಳಬೇಕು ಅಂತಿದ್ದೀರಾ? ಮುಂದಿನ ಜನ್ಮ ಅಂತ ಏನಾದ್ರು ಇದ್ರೆ ನೀವು ಮಾಡಿದ ಸಹಾಯಕ್ಕೆ ನಾನು ನಿಮ್ಮ ಮನೇಲೇ ಹುಟ್ಟಿ ನಿಮ್ಮ ಋಣ ತೀರಿಸ್ಬೇಕು ಅಂತಿದ್ದೀನಿ. ಐಶ್ವರ್ಯ, ನಾನಿವತ್ತು ಊರಿಗೆ ಹೋಗ್ಬೇಕು, ನಮ್ಮ ಮನೇಲೆಲ್ಲ ಕಾಯ್ತಾ ಇರ್ತಾರೆ, ನಾನು ಬರ್ಲಾ. ನಿಮ್ಗೆ ನನ್ನ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ವಾ? ಯಾಕೆ ಈ ಪ್ರಶ್ನೆ? ವರ್ಷ ಪೂರ್ತಿ ಓದ್ದವ್ರಿಗೆ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಕುತೂಹಲ ಇದ್ದೇ ಇರತ್ತಲ್ವಾ? ಅದಕ್ಕೆ ಅರ್ಥ ಆಗಿಲ್ಲ. ಐ ಲವ್ ಯು. ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇಷ್ಟು ದಿನ ನೀವ್ ಇವತ್ತು ಹೇಳ್ಬೋದು, ನಾಳೆ ಹೇಳ್ಬೋದು,
ಅಂತ ಕಾಯ್ತಾ ಇದ್ದೆ, ನಿಮ್ ಹೇಳಲೇ ಇಲ್ಲ, ಅದಕ್ಕೆ ನಾನೇ ಇವತ್ತು ಹೇಳ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದ್ದೀರಾ ಐಶ್ವರ್ಯ? ನಾನ್ ನಿಮ್ಮನ್ನ ಯಾವತ್ತೂ ಆ ದೃಷ್ಟಿಲಿ ನೋಡೇ ಇಲ್ಲ. ನಿಮ್ ಮನಸ್ಸಿನಲ್ಲೂ ನನ್ ಬಗ್ಗೆ ಆತರ ಭಾವನೆ ಇದೆ ಅಂತ ನಾನ್ ಭಾವಿಸಿಲ್ಲ. ಪ್ರಪಂಚದಲ್ಲಿ ಎಲ್ ಮಳೆ ಆಗತ್ತೆ, ಎಷ್ಟ್ ಮಳೆ ಆಗತ್ತೆ ಅಂತ ಪತ್ತೆ ಮಾಡೋದಕ್ಕೆ ವಿಜ್ಞಾನಿಗಳು ಸಾಕಷ್ಟು ಮಷೀನ್ ಕಂಡಿಡಿದಿದ್ದಾರೆ. ಆದ್ರೆ ಹುಡುಗಿಯವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಪತ್ತೆ ಮಾಡೋದಕ್ಕೆ ಯಾವ ನನ್ ಮಗನು ಮಷೀನ್ ಕಂಡಿಡಿದಿಲ್ಲ. ನಾನ್ ನಿಮ್ಮನ್ ಪೂಜೆ ಮಾಡೋ ಭಕ್ತ, ನಿಮ್ಮನ್ನ ಆರಾಧಿಸ್ತೀನಿ. ಪ್ರತಿನಿತ್ಯ ನನ್ನ ಹೃದಯದಲ್ಲಿ ನಿಮ್ಮನ್ನ ಪೂಜೆ ಮಾಡ್ತೀನಿ. ನಿಮ್ಮನ್ನ ಆರಾಧಿಸ್ಬೇಕು ಅನ್ಕೊಂಡೆ ಹೊರತು ನಿಮ್ಮನ್ನ ಅಪ್ಕೊಂಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಎಲ್ಲೋ ಮಳೆ ಆಗ್ತಿದೆ ಅಂತ ಬೀಸೋ ತಂಗಾಳಿನೇ ಹೇಳುತ್ತೆ. ಅಂಥದ್ರಲ್ಲಿ ನಾನು ಹಗಲು ರಾತ್ರಿ ನಿಮ್ಮ ಹಿಂದೆನೆ ಸುತ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ನನ್ನ ಹೃದಯದಲ್ಲಿ ನಿಮಗೆ ಐಶ್ವರ್ಯ, ನಂಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನಿನ್ ಬರ್ತೀನಿ. ನೋಡಮ್ಮ ಕಾವ್ಯ, ಊಟನೂ ಮಾಡದೆ ಮಲ್ಕೊಂಡಿದ್ದಾಳೆ. ಕೇಳಿದ್ರೆ ನನ್ನ ಹತ್ರ ಏನು ಹೇಳ್ಕೊತಾ ಇಲ್ಲಮ್ಮ. ಅವಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಬೊಂಬೆ. ಬೆಂಕಿ ಅವಳಿಗೆ ಸೋಕ್ತಿದೆಯೇನೋ ಅಂತ ನನಗನ್ನಿಸ್ತಿದೆ ಅಮ್ಮ. ಅವಳಿಗೆ ಏನಾಯ್ತ ಅಜ್ಜಿ? ಏನಾಯ್ತು ಅಂತ ನಾನೇ ಹೇಳ್ತೀನಿ. ನಾನು ನೇಸ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ, ಆದ್ರೆ ಅವನು ನನ್ನ ದೇವತೆ ತರ ತಿಳ್ಕೊಂಡಿದ್ದಾನೆ. ನಿನ್ನ ನಾನು ಪ್ರೀತಿಸೋ ಭಾವನೆಯಲ್ಲಿ ನೋಡ್ತಾ ಇಲ್ಲ ಅಂತಾನೆ. ಅವನಿಲ್ದೆ ನನ್ ಬದುಕಲ್ಲ. ಅವನು ನನ್ಗೆ ಬೇಕೇ ಬೇಕು. ಅಷ್ಟೇ ತಾನೇಮ್ಮ, ನಿನ್ನಿಷ್ಟನೇ ನನ್ನಿಷ್ಟನಮ್ಮ. ನಿನ್ನ ಆಸೆಗೆ ನಾನು ಯಾವತ್ತಾದ್ರೂ ಅಡ್ಡಿ ಬಂದಿದ್ದೀನೇನೆ. ಅವನೂರು ನಂಗೆ ಚೆನ್ನಾಗಿ ಗೊತ್ತು. ಬನ್ನಿ ಎಲ್ರು ಅಲ್ಲಿಗೆ ಹೋಗೋಣ, ನಡೀರಿ ಹೋಗೋಣ. ಓ ನೇಸ್ರಾ, ಪ್ಯಾಟಿಗೆ ಹೋಗಿ ಓದ್ಕೋತಿದ್ಯಾ ಏನೋ? ಓ ನಾನು ಓದಿದ್ದನ್ನ ನಿಮಗ್ ಕಲ್ಸದ್ ಬಾಕಿ ಐತೆ ಕಣನು. ಹಂಗೆ ನಮ್ ಗೌರ ಹೆಂಗವಳೆ? ಹೋಗ್ ನೋಡು, ಗೊತ್ತಾಯ್ತದೆ. ಓ ಸಿಟ್ ಮಾಡ್ಕೊಂಡಿರ್ಬೇಕು ಏನೋ. ಓ ವಿಜಯಣ್ಣ. ಓ ನೇಸ್ರ. ನಮ್ ಗೌರ ಇಲ್ಲ ಅವಳೆ. ಅವಳ ನಿಂಗ್ ಸಿಗಾಕಿಲ್ಲ ಬಿಡು. ಗೌರ ನನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಂತೂ ನಿಜ ಆಗೋಯ್ತು. ಇಲ್ಲ ಅಂದಿದ್ರೆ ಬಾರೋ ನೇಸ್ರ ಅಂತ ಊರ್ ಬಾಗ್ಲಲ್ಲಿ ನಿಂತ್ಕೊಂಡು ಬಾಸರಿ ನುಡ್ಸಿರೋಳು. ಹೆಂಗಪ್ಪ ಸಮಾಧಾನ ಮಾಡೋದು? ಹ್ಮ್.
ಹಾಯ್ ಪುಟ್ಟಿ, ಚೆನ್ನಾಗಿದ್ಯಾ? ಕುಂಟೆ ಬಿಲ್ಲೆ ಆಡ್ತಾ ಇದ್ಯಾ? ನಿಂಗೇನೋ ತಂದಿದ್ದೀನಿ ನೋಡು. ನನ್ ಗೌರನ್ ಎಲ್ಲಾರು ನೋಡಿದ್ಯಾ? ಏ ಹೋಗು, ಅವಳು ಸಿಟ್ ಮಾಡ್ಕೊಂಡ್ ಕುಂತವಳೆ, ಇನ್ನೂ ಎದ್ದಿಲ್ಲ. ಓ, ನಾನ್ ಬಂದಿದ್ದೀನಲ್ಲ, ಈಗ ನಾನ್ ಸಮಾಧಾನ ಮಾಡ್ತೀನಿ. ಅವಳು ಎಲ್ ಕುಂತವಳೆ ತೋರಿಸ್ತೀಯಾ? ಬಾ ತೋರಿಸ್ತೀನಿ, ನೀನೆ ಕೇಳು. ಹಾ, ನಿಂಗೋಸ್ಕರ ಈ ಮನ್ಸು, ದೇಹ, ಈ ಗೌರ, ನೀನಿಲ್ದೆ ನನ್ ಬದುಕಿರಕ್ಕಾಗಲ್ಲ. ನೀನ್ ಅನ್ನ ನೇರ್ಬಿಟ್ಟು ಕೂತ್ರೆ ಗೌರ ಎತ್ಪತ್ತಲೆ ಇಲ್ಲ. ಅವನು ಸಾವಿನ ನೋವು ನಮ್ಗಿನ್ನು ಕಾಡ್ತಾ ಇದ್ಕಳ್ಳ, ಎದ್ ಬರ್ಲ ನೆಸ್ರ? ಮುಳುಗೋ ಸೂರ್ಯ ಹಂಗೆ ಹಾಕೋಕ್ಕಾಯ್ತೀರ? ಕತ್ಲಾಗದ್ರೊಳಗೆ ಮನೆ ಸೇರ್ಕೊಂಬಿಡ್ಬ. ಮಗ ಹಂಗನ್ಬೇಡಪ್ಪ, ಹಂಗನ್ಬೇಡ ಕಣೋ. ಎಲ್ರಿಗೂ ಬೆಳಕ್ ಕೊಡ್ಬೇಕಾದೋನಪ್ಪ ನೀನು. ಕೆಲವು ಪುಣ್ಯಾತ್ಮರು ಬೇಗ ಸತ್ತು ಸ್ವರ್ಗ ಸೇರ್ಕೊಳ್ಬೇಕು ಅಂತ ಹೇಳಿ ಪಾಪಿಗಳು ಹೊಟ್ಟೆ ಲುಟ್ತಾರೆ ಕಣೋ. ಮಗ ನಮ್ ಗೌರ ಗೌರನ್ ಕತೆ ಆಗೋಯ್ತು ಕಣೋ. ಮಗ ಅವಳ ಆಸೆ ನೆರವೇರ್ಸಪ್ಪ, ಇಡೀ ಊರಿಗೆ ಬೆಳ್ಕೊಡಕ್ಕಂದ ಬೆಳ್ಕೊಡ. ಅಪ್ಪ ನನ್ ಬದುಕಿಗೆ ಗ್ರಹಣ ಇಟ್ಬಿಟ್ಟಿದೆ ಅಪ್ಪ, ನನ್ ಕೈಲಿಂದ ಆಗಲ್ಲ. ಮಗ ಗೌರ ಪಾಪಿಗಳ ಪಾಪಿ ನಾನು ಹುಟ್ಟಬಾರ್ದಾಗಿತ್ತು ಅಯ್ಯೋ ಗೌರ, ನನ್ ಬಿಟ್ಟಲ್ಲವ ನನ್ ಕ್ಷಮಿಸ್ಬಿಡವ್ವ, ನನ್ ಕ್ಷಮಿಸ್ಬಿಡು ತಪ್ಪಿಟ್ಟ ಕಣವ. ಆಯ್ತಾಯ್ತು ಆಯ್ತು ಆಯ್ತು ಕಣವ, ಒಟ್ಟಲ್ಲವ ದೇವ್ರೇ ಮಾಡ್ಕೋಷ್ಟ್ರೆ ಈಗ ಅಂದ್ರೆ ಹೇಗೆ? ನೇಸರ ನಿನ್ನ ಎದೆ ಒಳಗೆ ತಡ್ಕೊಳಕ್ ಆಗದೆ ಇರೋಷ್ಟು ನೋವು ಸಂಕಟ ಇದೆ ಅಂತ ನಮಗ್ ಗೊತ್ತು ಕಣ.
ಆದ್ರೆ ನೀನು ಮನುಷ್ಯನಾಗಿ ಎದ್ದು ನಿಂತುಕೊಳ್ಳಿಲ್ಲ ಅಂದ್ರೆ ಇಲ್ಲಿರೋ ಎಷ್ಟೋ ಜನಗಳ ಉಸಿರು ನಿಂತು ಹೋಗುತ್ತೆ ಕಣೋ. ಗೌರನ್ನ ನೆನಪಾಗಿಟ್ಕೋ, ನಿನ್ನ ನಂಬಿ ಬಂದವ್ರನ್ನ ಉಸಿರಾಗಿಟ್ಕೋ. ನಿನ್ನಿಂದ ಎಲ್ರಿಗೂ ಜೀವ ಬರುತ್ತೆ ಕಣೋ, ಎಲ್ರಿಗೂ ಜೀವ ಬರುತ್ತೆ. ನಾನು ನಿಮ್ಮನ್ನೇ ನಂಬಿ ಬಂದಿದ್ದೀನಿ. ಮೇಷ್ಟ್ರೆ ನೀವಾದ್ರೂ ಸ್ವಲ್ಪ ಹೇಳಿ. ಏನ್ ಹೇಳೋದು? ನಾನ್ ನನ್ ಗೌರವ ಜೊತೆ ಹೋಗ್ತಾ ಇದ್ದೀನಿ, ಯಾರು ನನ್ ತಡಿಬೇಡಿ. ನೀವಾದ್ರೂ ನೇತ್ರ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೋಪ್ಪ. ಆಕಾಶ ನೋಡು, ಆಕಾಶದಲ್ಲಿ ನೇಸರ ಸದಾ ಕಾಲ ಹೊಳಿತಾನೆ ಇರ್ತಾನೆ, ಅವನ್ ಮಂಕಾಗಿದ್ದೇ ಇಲ್ಲ. ನೀನ್ ನಮ್ಮೂರಿನ ನೇಸರ, ನೀನ್ ಸದಾ ಕಾಲ ನಗ್ನಗ್ತಾ ಇರ್ಬೇಕು. ಕಪ್ಪು ಮೋಡಗಳು ಮುಸುಕಿದವು ಅಂತ ಹೇಳಿ ಆಕಾಶದಲ್ಲಿ ನೇಸರ ಹೊಳಿದೇ ಇರೋಲ್ಲ. ಜೀವನ ಅನ್ನೋದು ಹೀಗೇನೆ, ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಮುಗಿಸಿದ ಮೇಲೆ ಹೋಗ್ಲೇಬೇಕು, ಒಂದಲ್ಲ ಒಂದಿನ ಹೋಗ್ಲೇಬೇಕು. ಹೋದವರು ತಾರಿ ಆಗ್ತಾರೆ, ತಾರಿ ಆದವರು ಮತ್ತೆ ಭೂಮಿ ಬರೋದಿಲ್ಲ. ನೇಸರ ಗೌರ ನಿನ್ನನ್ನು ಪ್ರೀತಿಸಿದ್ಲು, ಅವಳು ನಿನ್ನ ಕನಸಾಗಿದ್ಲು. ಆದರೆ ನಾನು ಹೇಳ್ತೀನಿ ಕೇಳು, ಐಶ್ವರ್ಯ ಈಗ ನಿನ್ನ ಮನಸ್ಸಿಗೆ ಬಂದಿದ್ದಾಳೆ ನೋಡು. ಎಲ್ಲವನ್ನೂ ಕಾಲ ಸಹಿಸುತ್ತೆ, ಒಂದಲ್ಲ ಒಂದ್ ಸಾರಿ ನೀನು ಇದೆಲ್ಲವನ್ನು ಮರೆತು ಹೊಸಬನಾಗ್ಬೇಕು. ಗೌರ ತಾರಿ ಆದ್ಮೇಲೆ ಆ ಮಿಂಚು ಮಿನುಗಿನಲ್ಲಿ ನೀನ್ ಐಶ್ವರ್ಯ ಜೊತೆ ಬಾಳಿ ಬದುಕ್ಬೇಕು, ಅದು ನಮ್ಮೆಲ್ಲರ ಆಸೆ. ನೀನ್ ನಗ್ನಾಗ್ತಾ ಇರ್ಬೇಕು ನೇಸರ, ಇಲ್ಲಿ ನೋಡು ತಾಳ್ಕೋ, ಕಾಲ ಎಲ್ಲಾನು ಮಾಯಿಸು, ಸಹಿಸ್ಕೋಬೇಕಪ್ಪ. ಗೌರ ನನ್ನಿಂದ ದೂರ ಆದ್ಮೇಲೆ ನಂಗೆ ಎಲ್ಲಿ ನೋಡಿದ್ರು ಅವಳೇ ಕಾಣ್ತಾಳೆ ಬೇಳ್ರೆ. ಬೇಡ ನೇಸರ ಬೇಡ, ಕ್ರೂರವಾದ ನಿರ್ಧಾರ ತಗೋಬೇಡ. ಬೇಡ 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 ನೇಸರ, ಏನ್ ಮಾಡ್ತಿದೀಯೋ, ಹೀಗಾಡ್ತಿದೀಯೋ. ಯಾಕೆ ಹೀಗಾಡ್ತಿದೀಯೋ ಕಂದ, ಏನಾಯ್ತಪ್ಪ ನಿನ್ಗೆ? ಅಯ್ಯೋ ಶಿವನೇ, ಯಾಕಪ್ಪ ನೇತ್ರ? ಅಯ್ಯೋ ಶಿವನೇ, ಯಾಕಪ್ಪ ಹೀಗಾದೆ? ಅಯ್ಯೋ ದೇವ್ರೇ, ನೇತ್ರ ಯಾಕೆ ಹೀಗ್ ಮಾಡ್ತಿದೀಯಾ? ತಾಳ್ಮೆ ಕಳ್ಕೋಬೇಡ, ತಾಳ್ಮೆ ಕಳ್ಕೋಬೇಡ ನೇತ್ರ, ತಾಳ್ಮೆ ಕಳ್ಕೋಬೇಡ. ಏನಾಗ್ತಾ ಇದೆಯೋ, ಏನಾಗ್ತಾ ಇದೆಯೋ ನಿಂಗೆ? ಅಯ್ಯೋ ಶಿವನೇ, ನೇತ್ರ